ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕಳೆದ ವಾರದಲ್ಲಿ ನಾವು ದೇವರ ವಾಕ್ಯದ ಮೂಲಕವಾಗಿ ನಮ್ಮ ದೇವರು ನಮ್ಮ ಸಂಗಡ ಮಾತನಾಡಿದ್ದನ್ನು ನಾವು ಕೇಳಿದ್ದೇವೆ. ಋತಳ ಪುಸ್ತಕ 1:1 ನಾವು ಧ್ಯಾನ ಮಾಡಿದ್ವಿ. ಯಾರು ಓದೋದು ಬೇಡ, 1:1 ನಾವು ಓದ್ಕೊಂಡ್ವಿ. ಅದರಲ್ಲಿ ನಾನು ನೋಡ್ತಕ್ಕಂಥ ಒಂದು ವಿಶೇಷವಾದಂಥ ಸಂಗತಿ ತೀರ್ಮಾನಗಳು ಎಂಬುದಾಗಿ. ನಾವು ಏನು ತೀರ್ಮಾನ ತೆಗೆದುಕೊಳ್ತೀವೋ ಆ ತೀರ್ಮಾನದ ಮೂಲಕವಾಗಿ ನಮಗೆ ಸಿಗತಕ್ಕಂಥ ಫಲಿತಾಂಶ ಏನು ಎಂಬುದನ್ನು ನಾವು ಈ ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಂಡ್ವಿ. ದಯವಿಟ್ಟು ಆ ವಾಕ್ಯವನ್ನು ಓದ್ಕೊಳ್ಳೋಣ ಇನ್ನೊಂದು ಸಾರಿ. ಇಲ್ಲಿ ನಾವು ನೋಡ್ತಕ್ಕಂತ ಒಂದು ವಿಶೇಷವಾದ ಸಂಗತಿ, ಇಸ್ರೇಲ್ ದೇಶದಲ್ಲಿ ಒಂದು ವಿಶೇಷವಾದ ಪದ್ಧತಿ ಇದೆ ಎಂಬುದಾಗಿ ನಿಮ್ಗೆ ಹೇಳಿದೆ. ಕಳೆದ ವಾರದ ಸಂದೇಶದ ಕೆಲವು ಭಾಗವನ್ನು ನಿಮ್ಗೆ ಒಂದ್ಸರಿ ಜ್ಞಾಪಕ ಮಾಡಿ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಎಲಿಮೆಲೆಕನು ಎಂಬತಕ್ಕಂಥ ಒಬ್ಬ ವ್ಯಕ್ತಿ, ನಹೋಮಿ ಎಂಬತಕ್ಕಂಥ ಅವನ ಪತ್ನಿ, ಅವನಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಎಂಬುದಾಗಿ ಧ್ಯಾನ ಮಾಡಿದ್ವಿ. ಆದರೆ ನಾವು ನೋಡಿದ್ವಿ ಈ ರುದ್ರ ಪುಸ್ತಕದ 4 ಅಧ್ಯಾಯಗಳಿದ್ರೂ ಸಹ ಈ 4 ಅಧ್ಯಾಯದ ಚರಿತ್ರೆ 20 ವರ್ಷಗಳ ಚರಿತ್ರೆ ಅದರಲ್ಲಿ ಅಡಕವಾಗಿದೆ. 4 ಆದರೆ 20 ವರ್ಷಗಳ ಚರಿತ್ರೆ ಅದರಲ್ಲಿ ಅಡಕವಾಗಿದೆ. ನಾನು ಹೇಳಿದೆ ನ್ಯಾಯಸ್ಥಾಪಕರ ಕಾಲದಲ್ಲಿ ಹೆಚ್ಚು ಕಡಿಮೆ 230 ವರ್ಷಗಳ ತನಕ ನ್ಯಾಯಸ್ಥಾಪಕರು ಇಸ್ರೇಲ್ ದೇಶವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ರು. ಯೋಶುವನ ತನಕ ಮುಖಂಡರುಗಳು ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ರು. ಯೋಶುವನು ಯಾವಾಗ ಸತ್ತನು ತದನಂತರ ಆ ದೇಶವನ್ನ ಇಸ್ರೇಲ್ ಜನರನ್ನ ನಡೆಸತಕ್ಕಂತ ನಾಯಕತ್ವದ ಕೊರತೆಗಳು ಕಂಡು ಬಂತು. ಆ ಸಂದರ್ಭದಲ್ಲಿ ದೇವರು ನ್ಯಾಯಸ್ಥಾಪಕರನ್ನ ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಕೊನೆಯ ನ್ಯಾಯಸ್ಥಾಪಕನ ಎಂಬುದಾಗಿ ನೋಡುವಾಗ ಸಮೇಲನು ಎಂಬುದಾಗಿ ನಾವು ನೋಡ್ತೇವೆ. ಈ ಇಸ್ರೇಲ್ ದೇಶದಲ್ಲಿ ಸುಮಾರು 230 ವರ್ಷಗಳ ದಿನಗಳಲ್ಲಿ ನ್ಯಾಯಸ್ಥಾಪಕರಿದ್ದ ದಿನಗಳಲ್ಲಿ ಸುಮಾರು 54 ಸಾರಿ ಆ ದೇಶದಲ್ಲಿ ಬರಗಾಲ ಬಂತು ಎಂಬುದಾಗಿ ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡಿದ್ವಿ. 54 ವರ್ಷಗಳು ಬೆತ್ಲೆಹೇಮಿನಲ್ಲಿ ಬರಗಾಲಗಳು ಬಂದರೂ ಸಹ ಇದೊಂದು ವಿಶೇಷವಾಗಿರ್ತಕ್ಕಂಥ ಬರಗಾಲಗಳಲ್ಲ. ಆ ಸಂದರ್ಭದಲ್ಲಿ ಈಗ ನಹೋಮಿ ಎಂಬತಕ್ಕಂಥವನು ಮತ್ತು ಎಲಿಮೆಲೆಕನು ಎಂಬತಕ್ಕಂಥ ಕುಟುಂಬಕ್ಕೆ ಸಂಬಂಧಪಟ್ಟ ದಂಪತಿಗಳು ಈಗ ಏನು ಮಾಡ್ತಿದ್ದಾರೆ, ಆ ದೇಶದಲ್ಲಿ ವಾಸ ಮಾಡ್ತಿದ್ದಾರೆ. ಆಗ ಬರಗಾಲ ಬಂತು. ಬರಗಾಲ ಬಂದಂಥ ಸಂದರ್ಭದಲ್ಲಿ ಎಲಿಮೆಲೆಕನು ತೀರ್ಮಾನ ಮಾಡ್ತಾನೆ, ಈಗ ನಾವು ಈ ಬೆತ್ಲೆಹೇಮನ್ನು ಬಿಟ್ಟು ನಾವು ಮೋವಾಬ್ ಪಟ್ಟಣಕ್ಕೆ ನಾವು ಹೋಗೋಣ ಎಂಬುದಾಗಿ ನೋಡ್ತಾರೆ. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಮೋವಾಬ್ ಪಟ್ಟಣವು ದೇವರಿಂದ ಶಾಪಗ್ರಸ್ತವಾದ ಪಟ್ಟಣ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಎಂಬುದಾಗಿ ನೋಡುವಾಗ ಬೆತ್ಲೆಹೇಮನಲ್ಲಿ ಸಿದ್ಧಾಂತಗಳಿದೆ, ದೇವರ ವಾಕ್ಯದ ಅನುಸಾರವಾಗಿ ಜೀವಿಸಬೇಕು, ಅವರಿಗೆ ಆಜ್ಞೆಗಳು ಕೊಡಲ್ಪಟ್ಟಿದೆ, ಈ ಆಜ್ಞೆಗಳಿಗೆ ಅನುಸಾರವಾಗಿ ಜೀವಿಸಿದ್ರೆ ಮಾತ್ರ ಉಂಟು, ಇಲ್ಲಾಂದ್ರೆ ಅವ್ರಿಗೆ ಶಿಕ್ಷೆ ಇದೆ. ಆದರೆ ಮೋವಾಬ್ ದೇಶದಲ್ಲಿ ಯಾವ ರೀತಿ ಅಲ್ಲ, ಯಾರು ಹೆಂಗು ಬೇಕಾದ್ರೂ ಜೀವಿಸ್ಬೋದು, ಯಾವ ರೀತಿ ಬೇಕಾದ್ರೂ ಜೀವಿಸ್ಬೋದು, ಅಲ್ಲಿ ಕಟ್ಟುಪಾಡುಗಳಿಲ್ಲ, ಪಾಪ ಮಾಡಲಿಕ್ಕೆ ಎಲ್ಲ ವಿಧವಾದಂತಹ ಅನುಕೂಲಕ್ಕೆ ಬಾಗಿಲು ತೆರೆಯಲ್ಪಟ್ಟಂತ ಪ್ರದೇಶವೇ ಮೋವಾಬ್ ಪಟ್ಟಣವಾಗಿದೆ. ಈ ಎಲಿಮೆಲೆಕನು ಆಗಾಗ ಪಟ್ಟಣಕ್ಕೆ ಹೋಗಿ ಬರ್ತಾ ಇದ್ದ. ಈಗ ಅವನಿಗೆ ಆ ದೇಶದಲ್ಲಿ ವಾಸ ಮಾಡಲಿಕ್ಕೆ ಎಂಬುದಾಗಿ ಅವನಿಗೆ ಆಸೆ ಬಂದ್ಬಿಡ್ತು. ಯಾಕೆಂದ್ರೆ ಸ್ವತಂತ್ರವಾಗಿ ಏನು ಬೇಕಾದ್ರೂ ದೇಶದಲ್ಲಿ ಮಾಡಬಹುದು, ಆದರೆ ಬೆತ್ಲೆಹೇಮಿನಲ್ಲಿ ಮಾತ್ರ ಇದೇ ರೀತಿ ಜೀವಿಸಬೇಕೆಂಬ ಕೆಲವು ಕಟ್ಟುಪಾಡುಗಳಿದೆ, ಆದ್ದರಿಂದ ಇಲ್ಲಿದ್ದರೆ ನಾವು ಮಾಡೋಕ್ಕಾಗಲ್ಲ ಎಂಬ ಯೋಚನೆ ಮಾಡಿ ಅವನು ಆ ದೇಶದಲ್ಲಿ ವಾಸ ಮಾಡಬೇಕೆಂಬುದಾಗಿ ಒಂದು ಆಸೆ. ಅದಕ್ಕೋಸ್ಕರವಾಗಿ ಅವನು ಏನು ಮಾಡ್ದ, ಒಂದು ನೆವ ಹೋಗ್ಲಿಕ್ಕೋಸ್ಕರವಾಗಿ ಒಂದು ನೆವ, ಏನಕ್ಕೆ ಆ ದೇಶಕ್ಕೆ ಹೋಗ್ಬಿಡೋಣ, ಯಾಕೆ ಹೋಗ್ಬೇಕು, ನಮ್ಮ ದೇಶಕ್ಕೆ ಬರಗಾಲ ಇದೆ, ಬೆತ್ಲೆಹೇಮಿನಲ್ಲಿ ಬರಗಾಲ ಇದೆ, ಅದಕ್ಕೆ ನಾವು ಹೋಗ್ ದೇಶಕ್ಕೆ ಹೋಗ್ಬಿಡೋಣ ಎಂಬುದಾಗಿ ಒಂದು ನೆವವನ್ನು ತೆಗೆದುಕೊಂಡು ಎಲಿಮೆಲೆಕನು ಅಲ್ಲಿ ಪ್ರಯಾಣ ಮಾಡ್ತಾನೆ. ಆದರೆ ಇಂದು ನಡೆದ ಕಳೆದ ವಾರದಲ್ಲಿ ಇಸ್ರೇಲ್ ದೇಶವು ಅಗಲವಾದ ದೇಶ ಅಲ್ಲ, ಅದು ಒಂದು ಉದ್ದವಾದ ದೇಶವಾಗಿದೆ. ಬೆತ್ಲೆಹೇಮ್ ಕೆಳಗಿದ್ರು ಸಹ ಇಲ್ಲಿ ಬರಗಾಲ ಇದ್ರೆ ಮೇಲ್ಭಾಗದಲ್ಲಿ ಬರಗಾಲ ಬರಲಿಕ್ಕೆ ಸಾಧ್ಯವಿಲ್ಲ. ನಾವು 133ನೇ ಕೀರ್ತಿನ ಓದುವಂತ ಸಂದರ್ಭದಲ್ಲಿ ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು. ಯಾಕೆಂದ್ರೆ ಅಲ್ಲಿ ಹೆರ್ಮೋನ್ ಪರ್ವತ ಇದೆ, ಆ ಹೆರ್ಮೋನ್ ಪರ್ವತದಲ್ಲಿ ಯಾವಾಗಲೂ ಹಿಮ ಬೀಳ್ತಿರುತ್ತೆ, ಯಾವಾಗಲೂ ಗಿಡಗಳು ಹಸುರಾಗಿ ಇರುತ್ತೆ, ಆ ಜಾಗದಲ್ಲಿ ಬರಗಾಲ ಬರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ಎಲಿಮೆಲೆಕನು ಆ ಪ್ರದೇಶಕ್ಕೆ ಸ್ವಂತ ದೇಶ ಇರ್ತಕ್ಕಂಥ ಆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಅವನು ಅವಕಾಶ ಕೊಡದೆ ಅವನೇನ್ ಮಾಡ್ತಾನೆ, ಈಗ ಮೋವಾಬ್ ದೇಶವನ್ನು ಅವನು ಆರಿಸ್ಕೊಳ್ತಾ ಇದ್ದಾನೆ. ಯಾಕೆಂದ್ರೆ ಇಲ್ಲಿ ಹೋದ್ರೂ ಮೇಲ್ಭಾಗಕ್ಕೆ ಹೋದ್ರೂ ಸಹ ಅಲ್ಲಿ ನಾವು ಪೂರ್ವಿಕರಿದ್ದಾರೆ,
ಅಲ್ಲಿ ಬರಗಾಲಕ್ಕೆ ಬರಗಾಲ ಬರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಅನುಕೂಲಗಳಿದೆ, ಆದ್ರೆ ಅಲ್ಲಿ ಹೋದ್ರೆ ನನ್ಗೆ ಇಷ್ಟ ಬಂದ ಪ್ರಕಾರವಾಗಿ ಜೀವಿಸಲಿಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ನಾನು ಏನ್ ಮಾಡ್ಬೇಕು? ಮಹೋದ್ದೇಶವನ್ನ ಆರಿಸ್ಕೋಬೇಕು. ಅದಕ್ಕೋಸ್ಕರ ಬರಗಾಲ ಬಂದಿದೆ, ನಾವು ಹೋಗ್ಬೇಡ ಅನ್ನೋದಾಗಿ. ಇವನ್ ಆ ರೀತಿ ಬರಲಿಕ್ಕೆ ಕಾರಣಗಳೇನು ಅಂದ್ರೆ, ನಾನು ಕಳೆದ ವಾರದಲ್ಲಿ ಹೇಳಿದೆ, ಅವರು ಎಲಿಮೆಲೆಕನು ನಹೋಮಿ ಒಂದು ಸಾಧಾರಣವಾದ ಕುಟುಂಬಕ್ಕೆ ಸಂಬಂಧಪಟ್ಟವರಲ್ಲ, ಅವ್ರು ದೊಡ್ಡ ಐಶ್ವರ್ಯವಂತಾರೆ. ಅವ್ರ ಗದ್ದೆ ಇದೆ, ತೋಟ ಇದೆ, ಎಲ್ಲ ಅನುಕೂಲಗಳು ಅವ್ರಿಗಿದೆ, ಐಶ್ವರ್ಯವಂತರ. ಈ ಐಶ್ವರ್ಯವಂತನಾಗಿರುವುದರಿಂದ ಅವ್ರಿಗೊಂದು ಅಹಂ, ಏನು ನಾನು ಯಾರ ಮಾತು ಕೇಳೋದು ರೆಡಿ ಇಲ್ಲ, ನನ್ನ ಇಷ್ಟ. ನಾನು ಆಗ್ಲೇ ಹೇಳಿದೆ, ಇದ್ರ ದೇಶದ ಒಂದು ಪದ್ಧತಿ, ಆ ಮನೆಯಲ್ಲಿ ಗಂಡಸರ ಯಜಮಾನರು, ಅವ್ರು ಹೇಳಿದ್ರೆ ಹೆಂಡತಿಯರು ಕೇಳಬೇಕು, ಅದು ಬಿಟ್ಟರೆ ಯಾರು ಸಹ ಅವ್ರು ಮಾತ್ರ ಕೇಳಂಗಿಲ್ಲ. ಹೆಣ್ಣು ಮಕ್ಕಳಿಗೆ ಅಧಿಕಾರ ಇಲ್ಲ ಆ ದೇಶದಲ್ಲಿ. ಒಂದು ಸಮಯ ಗಂಡ ಸತ್ತೋದ ಅನ್ಕೊಳ್ರಿ, ಅವ್ರ ಗಂಡು ಮಕ್ಕಳಿದ್ರೆ ಎಷ್ಟು ಗಂಡು ಮಕ್ಕಳೇ ಅವ್ರ ಕುಟುಂಬವನ್ನು ಆಳ್ವಿಕೆ ಮಾಡಬೇಕು, ಅವ್ರು ಹೇಳಿದಂಗೆ ತಂದೆ ತಾಯಿ 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 ಮತ್ತು ಚಿಕ್ಕವರೆಲ್ಲ ಕೇಳಬೇಕು. ಈ ರೀತಿ ಗಂಡಸರ ಆಳ್ವಿಕೆ ಇರತಕ್ಕಂಥ ಪ್ರದೇಶವೇ ಇಸ್ರೇಲ್ ದೇಶವಾಗಿದೆ. ಯೋಧರ ಪದ್ಧತಿ ಆ ರೀತಿ ಇತ್ತು. ಈಗ ಎಲಿಮೆಲೆಕ್ ಏನಂತಾನೋ ಅದನ್ನು ಒಮ್ಮೆ ಕೇಳಲೇಬೇಕಲ್ವಾ. ಈಗ ಅವ್ರು ಏನ್ ಮಾಡೋದು, ಹೋಗೋಣ ಬರ್ರಿ ಅಂದ ತಕ್ಷಣ ಅವ್ಳು ಹೊರಟು ಬಿಟ್ಲು. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಕಳೆದ ವಾರ ನೀವು ಹೇಳಿದೆ ಈ ಎಲಿಮೆಲೆಕನು ತೆಗೆದುಕೊಂಡ ತೀರ್ಮಾನ ಹೇಗಿತ್ತು ಅಂದ್ರೆ ತಪ್ಪಾದ ತೀರ್ಮಾನವಾಗಿತ್ತು. ಆ ತಪ್ಪಾದ ತೀರ್ಮಾನವಾಗಿದ್ದರಿಂದ ಅವನು ಯಾವಾಗ ಆ ಮೋದ ದೇಶಕ್ಕೆ ಕಾಲಿಟ್ಟನು, ಕೆಲವು ದಿನಗಳಾದ ನಂತರ ಅವನು ಸತ್ತನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎಲಿಮೆಲೆಕನು ಯಾವಾಗ ತಪ್ಪಾದ ತೀರ್ಮಾನ ತಕ್ಕೊಂಡು ಆಗ ಅವನು ಸತ್ತ. ಈಗ ಅವನಿಗೆ ಎರಡು ಗಂಡು ಮಕ್ಕಳಿದ್ದಾರೆ. ಈಗ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಏನ್ ಯೋಚನೆ ಮಾಡಬೇಕಾಗಿತ್ತು? ನಮ್ಮ ತಂದೆ ತಪ್ಪಾದ ತೀರ್ಮಾನ ತಕ್ಕೊಂಡ, ನಮ್ಮ ಎರಿಸಲೇ ಪಟ್ಟಣ ಮೇಲ್ಭಾಗದಲ್ಲಿನೇ ಬೇಕಾದಷ್ಟು ಅನುಕೂಲವಾಗಿರ್ತಕ್ಕಂಥ ಜಾಗ ಇದೆ, ನಮ್ಮ ಪೂರ್ವಿಕರೆಲ್ಲ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ನಾವೇ ಇಲ್ಲಿ ಬರಬೇಕು? ಇದು ಶಾಪಗ್ರಂಥವಾದ ದೇಶ ಅಲ್ವಾ? ನಮ್ಮಪ್ಪ ತಪ್ಪಾಗಿ ಕರ್ಕೊಂಡ್ಬಿಟ್ಟ ನಮ್ಗೆ, ಆದ್ರಿಂದ ನಾವೇನ್ ಮಾಡೋಣ, ಮತ್ತೆ ನಮ್ಮ ಊರಿಗೆ ಹೆತ್ತಿಗೆ ಹೋಗ್ಬಿಡೋಣ, ಇವನೇ ಅವ್ರು ತೀರ್ಮಾನ ಮಾಡಬಹುದಾಗಿತ್ತು. ಆದರೆ ಸತ್ಯವೇದಲ್ಲಿ ನೋಡ್ತೇವೆ ಅವರು ಆ ರೀತಿಯ ತೀರ್ಮಾನ ಮಾಡಲಿಲ್ಲ. ಅವ್ರೇನ್ ಮಾಡುದು, ಮೋಹಬ್ಬೆರ ಹೆಣ್ಣು ಮಕ್ಕಳನ್ನ ಅವರು ಮದುವೆ ಮಾಡಿಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿಯಾ ಮೊಬಾಬಿಯರ ಹೆಣ್ಣು ಮಕ್ಕಳನ್ನ ಅವ್ರ ಮದುವೆ ಮಾಡ್ಕೊಂಡ್ರು. ಯಾವಾಗ ಮೊಬಾಬಿಯರ ಹೆಣ್ಣು ಮಕ್ಕಳನ್ನ ಅವ್ರ ಮದುವೆ ಮಾಡ್ಕೊಂಡ್ರು, 10 ವರ್ಷಗಳ ನಂತರ ಅವ್ರ ಎರಡು ಗಂಡು ಮಕ್ಕಳು ಸಹ ಸತ್ತು ಹೋದರು. ಕಾರಣ ಏನು? ಅವ್ರು ತೆಗೆದುಕೊಂಡ ತೀರ್ಮಾನಗಳು, ತಪ್ಪಾದ ತೀರ್ಮಾನಗಳು ಅವ್ರಿಗೆ ಏನಾಯ್ತು, ಶಾಪಗ್ರಸ್ತವಾಗಿರ್ತಕ್ಕಂತ ಒಂದು ವರವಾಗಿ ಮಾರ್ಪಡಿತು. ಇವತ್ತು ನಮ್ಮ ಜೀವಿತಗಳಲ್ಲಿ ನಮ್ಮ ಲೌಕಿಕವಾದ ಪ್ರಯಾಣಗಳು ಮಾತ್ರವಲ್ಲ, ನಮ್ಮ ಆಧ್ಯಾತ್ಮಿಕವಾದ ಪ್ರಯಾಣದಲ್ಲಿ ನಾವು ತೆಗೆದುಕೊಳ್ಳತಕ್ಕ ತೀರ್ಮಾನಗಳೇ ನಮ್ಮ ಆಶೀರ್ವಾದಕ್ಕೆ ಶಾಪಕ್ಕೆ ಅದು ಕಾರಣವಾಗಿದೆ. ನಮ್ಗೆ ಶಾಪ ಬರೋ ದೇವರಲ್ಲ ಉದಾಹರಣೆ ಅಲ್ಲ, ದೇವರ ಕಾರಣ ಅಲ್ಲ, ನಮ್ಮ ಆಶೀರ್ವಾದಕ್ಕೆ ದೇವರ ಕಾರಣ ಅಲ್ಲ, ಆಶೀರ್ವಾದಕ್ಕೂ ಶಾಪಕ್ಕೂ ನಾವು ತೆಗೆದುಕೊಳ್ತಕ್ಕ ತೀರ್ಮಾನಗಳೇ ಅದಕ್ಕೆ ಮುಖ್ಯವಾದಂತಹ ಕಾರಣವಾಗಿದೆ. ಈಗ ಎಲಿಮೆಲೆಕ ತೀರ್ಮಾನ ತಗೊಂಡ ಸತ್ತು ಹೋದ, ಗಂಡು ಮಕ್ಕಳು ತೀರ್ಮಾನ ತಗೊಂಡ ಅದೇ ದೇಶದಲ್ಲಿ ಅವರು ಸತ್ತು ಹೋದರು ಎಂಬುದಾಗಿ ನೋಡಿದ್ರೆ, ಅದೇ ಪ್ರಕಾರವಾಗಿ ಸೌಲನ ಬಗ್ಗೆ ನಾನು ಮಾತಾಡಿದೆ. ಸೌಲನು ತಪ್ಪಾದ ತೀರ್ಮಾನವನ್ನು ಮಾಡಿದ, ಯಾಜಕನು ಮಾಡಬೇಕಾದ ಕೆಲಸವನ್ನು ತಾನೇ ಮಾಡಿದ್ದರಿಂದ ದೇವರು ಏನ್ ಮಾಡಿದ್ರು, ಅವನು ಸಿಂಹಾಸನದ ಕೆಳಗಿಳಿಸಿದ್ರು ಎಂಬುದಾಗಿ ನೋಡ್ತೇವೆ. ಅವನು ರಾಜನ ಸ್ಥಾನದಿಂದ ಕೆಳಗಿಳಿಯಲಿಕ್ಕೆ ಕಾರಣಗಳೇನು? ಅವನು ತೆಗೆದುಕೊಂಡಂತ ತಪ್ಪಾದ ತೀರ್ಮಾನಗಳೇ. ನನ್ನಷ್ಟು ಗೆಹಜಿ ಬಗ್ಗೆ ನಿಮ್ಗೆ ಹೇಳಿದೆ ನಾನು. ಗೆಹಜಿ ತೀರ್ಮಾನ ತಗೊಂಡ, ಏನ್ ತೀರ್ಮಾನ ತಗೊಂಡ, ಇವ್ರಿಗಂತೂ ಬೇಡ ನನಗೆ ಬೇಕು ಗೊತ್ತಿಲ್ಲ ಹೋಗಿ ನಾವು ತಗೊಂಡೋಣ ಎಂಬುದಾಗಿ ಕೆಟ್ಟ ತೀರ್ಮಾನವನ್ನು ಮಾಡ್ದ. ಕೊನೆಗೆ ಏನಾಯ್ತು, ಇರಿಸಿನಂತ ಎಲ್ಲೋಗಿದ್ದೆ, ನಾನು ಇಲ್ಲೇ ಇದ್ದೆ ಅಂತ ಹೇಳ್ತಾನೆ. ಅವನು 5ನೇ 6ನೇ ಸುಳ್ಳದು, ನಾನು ಇಲ್ಲೇ ಇದೆ ಅನ್ನೋದು 5ನೇ 6ನೇ ಸುಳ್ಳಿರ್ಬೋದು ಅಂತ ಕಾಣುತ್ತೆ. ಮೊದಲನೇ ನಾಮನ ಬೆಳಿಗ್ಗೆ ಹೋಗಿ ಹೇಳ್ತಾನೆ, ನಮ್ಮ ಯಜಮಾನರು ಹೇಳಿದ್ರು ಅಂತ. ಮೊದಲನೇ ಸುಳ್ಳು, ಎರಡು ಪ್ರಭಾತಿಗಳು ಬಂದಿದ್ದಾರೆ, 2ನೇ ಸುಳ್ಳು ಅವ್ರಿಗೆ ಸ್ವಲ್ಪ ನಮ್ಮ ಯಜಮಾನ ಹೇಳಿ ತಗೊಂಬರ ಹೇಳ್ತಾರೆ, ಅದು 4ನೇ ಸುಳ್ಳು. ಅದು ತಗೊಂಡೋಗಿ ಮನೆಗೆ ಇಟ್ಬಿಟ್ಟು ಬಂದು ಇಲ್ಲಿ ಬರ್ತಾನೆ, ಬಂದ್ಬಿಟ್ಟು ಗೊತ್ತಿರೋದಿದ್ದಾನೆ, ಅದು 4ನೇ ವಿಧಾನ. 5ನೇ ಏನಪ್ಪ ಅಂತಂದ್ರೆ, ತನ್ನ ಯಜಮಾನ ಸುಳ್ಳು ಹೇಳ್ತಾ ಇದ್ದಾನೆ. ಈ ರೀತಿ ಕೆಲವು ಸುಳ್ಳುಗಳು ಹೇಳ್ಕೊಂಡು ಮಂಡ. ಕಾರಣ ಏನು? ಅವನ ತೀರ್ಮಾನ ಏನಾಗಿತ್ತು, ಹಣವನ್ನು ಸಂಪಾದಿಸಬೇಕು. ಹಣ ಸಂಪಾದನೆ ಮಾಡಿ ತಪ್ಪಲ್ಲ, ಅನ್ಯಾಯವಾದ ಹಣ ಸಂಪಾದನೆ ಮಾಡಲಿಕ್ಕೆ ಪ್ರಯಾಸ ಪಟ್ಟ. ಅವನು ಸೇರಬೇಕಂತಲ್ಲ, ಅದು ಸೇರಬೇಕಂದ್ರೆ ಇರಿಸನಿಗೆ, ಇರಿಸನೇ ಬೇಡ ಅಂದ. ಇದು ಹಣವನ್ನು ಕೂಡಿಸಿಟ್ಟುಕೊಳ್ಳತಕ್ಕಂಥ ಕಾಲ ಅಲ್ಲ, ಅರಮನೆ ಕಟ್ಟತಕ್ಕಂಥ ಕಾಲ ಅಲ್ಲ, ಸುಖವಾಗಿ ಎಲ್ಲವನ್ನು ತೆಗೆದುಕೊಂಡು ಸಂತೋಷವಾಗಿರ್ತಕ್ಕಂಥ ಕಾಲ ಇದಲ್ಲ ಎಂಬುದಾಗಿ ಇರಿಸನು ಗೆಹಜಿಗೆ ಹೇಳ್ತಾನೆ. ಆದ್ರೆ ಗೆಹಜಿ ಏನ್ ಮಾಡ್ತಾನೆ, ಹೋಗಿ ತಗೊಂಡ್ಬಿಡ್ತಾನೆ. ತಗೊಂಡ್ಬಂದಷ್ಟು ಏನಾಗುತ್ತೆ, ಇರಿಸನು ಹೇಳಿದ್ದಾನೆ, ನಾಮನಿಗೆ ಬಂದಂತ ಕುಷ್ಠ ರೋಗ ನಿನಗೆ ಬರಲಿ ಎಂಬುದಾಗಿ ಹೇಳ್ತಾನೆ. ಅವನು ತೆಗೆದುಕೊಂಡಂತಹ ಕೆಟ್ಟ ತೀರ್ಮಾನಕ್ಕೆ ಸಿಕ್ಕಿದಂತ ಪ್ರತಿಫಲ ಏನೆಂಬುದಾಗಿ ನೋಡುವಾಗ, ಕುಷ್ಠ ರೋಗ ಎಂಬುದಾಗಿ, ಬಿಳಿ ತೊಂದು ರೋಗ ಎಂಬುದಾಗಿ ನಾವು ನೋಡ್ತೇವೆ. ಅಂತ ರೋಗ ಅವನಿಗೆ ಬಂತು. ಕಾರಣವೇನು? ಪ್ರತಿಯೊಬ್ಬ ಮನುಷ್ಯನು ಅವನ ಜೀವನದಲ್ಲಿ ಅವನು ತೆಗೆದುಕೊಳ್ತಕ್ಕಂಥ ಒಂದೊಂದು ತೀರ್ಮಾನದ ಹಿಂದೆ ಆಶೀರ್ವಾದದ ಶಾಪವು ಅಡಕವಾಗಿದೆ. ನಮ್ಮ ಅನೇಕ ಸರಿ ಹೇಳ್ತೀವಿ, ನನಗೆ ಯಾಕೆ ಹಿಂಗಾಯ್ತು, ನನಗೆ ಯಾಕೆ ಹಿಂಗೆ ಆಯ್ತು. ನೀನು ಅದಕ್ಕಿಂತ ಮುಂಚಿತವಾಗಿ ನೀನು ಏನು ತೀರ್ಮಾನ ತಗೊಂಡಿದೆ ಅದನ್ನು ಫಸ್ಟ್ ನಾವು ಯೋಚನೆ ಮಾಡಬೇಕು.
ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಯೋಚನೆ ಮಾಡದೆ ಇರುವುದರಿಂದಲೇ ಶಾಪವನ್ನಾಗಲಿ ಆಶೀರ್ವಾದವನ್ನಾಗಲಿ ನಾವು ತೆಗೆದುಕೊಳ್ಳಲಿಕ್ಕೆ ನಾವೇ ಬದ್ಧರಾಗಿದ್ದೇವೆ ಎಂಬುದನ್ನು ನಾವು ಅರ್ಥ ಪಡ್ತಾ ಇದ್ದೇವೆ. ನಾವು ಏನಾದ್ರೂ ತೀರ್ಮಾನ ತಗೋಬಹುದು ಅದು ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕು ಎಂಬುದಾಗಿ ಇಲ್ಲ ಪ್ರಿಯರೇ. ದೇವರು ಆಶೀರ್ವಾದವನ್ನು ಶಾಪವನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಅಲ್ಲಿಯಾ ಸತ್ಯವೇ ಹೇಳಿದೆ, ಆಶೀರ್ವಾದವನ್ನು ಶಾಪವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ನೀವು ಯಾವುದನ್ನು ಬೇಕಾದ್ರೆ ಆರಿಸಿಕೊಳ್ಳಿ, ನಿಮ್ಮ ತೀರ್ಮಾನ ಎಂಬುದಾಗಿ. ಗೇಹಜಿ ತೀರ್ಮಾನ ಮಾಡಿದ ಶಾಪವನ್ನು ಹೊಂದ್ಕೊಂಡ, ಸೌಲ ತೀರ್ಮಾನ ಮಾಡಿದ ಶಾಪವನ್ನು ಹೊಂದ್ಕೊಂಡ, ಎಲ್ಲೆಲ್ಲೊಂದು ಶಾಪ ಒಂದು ತೀರ್ಮಾನ ತಗೊಂಡ ಸತ್ತು ಹೋದ, ಅವ್ರ ಮಕ್ಕಳು ತೀರ್ಮಾನ ತಗೊಂಡ್ರು ಅವರು ಸಹ ಸತ್ತು ಹೋದ್ರು ಎಂಬುದಾಗಿ ನೋಡ್ತಾರೆ. ಇವತ್ತು ಅನೇಕರು ತಪ್ಪಾದ ತೀರ್ಮಾನ ತೆಗೆದುಕೊಳ್ಳುವುದರಿಂದ ಸಂತೋಷ ಸತ್ತು ಹೋಗಿದೆ, ಸಮಾಧಾನ ಸತ್ತು ಹೋಗಿದೆ, ಅವ್ರು ಇರ್ತಕ್ಕಂಥ ಎಲ್ಲವೂ ಸಮಸ್ಯೆ ಸತ್ತು ಹೋಗಿ ಏನಾಗಿದೆ, ಹೆಣವಾಗಿ ದುಃಖವಾಗಿ ಗೋಳಾಟವಾಗಿ ಮಾರ್ಪಟ್ಟಿದೆ. ಇದಕ್ಕೆಲ್ಲ ಕಾರಣ ನಾವು ಪ್ರತಿಯೊಬ್ಬರು ನಾವು ತೆಗೆದುಕೊಂಡ ತೀರ್ಮಾನಕ್ಕೆ ಸಂಬಂಧಪಟ್ಟದ್ದಾಗಿದೆ. ಇದನ್ನು ಕಳೆದ ವಾರದಲ್ಲಿ ನಾನು ಹೇಳಿದೆ. ಈಗ ನಹೋಮಿ ತೀರ್ಮಾನ ತೆಗೆದುಕೊಳ್ತಾಳೆ, ಅವಳು ಏನು ತೀರ್ಮಾನ ತಗೊಳ್ತಾಳೆ ವಾಕ್ಯ ತೆಗೆದುಕೊಳ್ಳೋಣ. ಆಲೋಚನೆ ಓದಿ, ಅವರಿಗೆ ಆಹಾರವನ್ನು ಅನುಗ್ರಹಿಸುತ್ತಾನೆಂಬ ವರ್ತಮಾನವನ್ನು ಕೇಳಿದ ನಹೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯೊಡನೆ ಹೊರಟಳು. ಹಲ್ಲೆಲೂಯಾ. ಈಗ ನಹೋಮಿ ತೀರ್ಮಾನ ಮಾಡ್ತಾರೆ. ಈಗ ಗಂಡು ಮಕ್ಕಳು ಯಾರು ಅವ್ರು ಬರಲಿಲ್ಲ. ಗಂಡ ಏನದ, ಏನದ ಗಂಡ ಸತ್ತೋದ, ಗಂಡು ಮಕ್ಕಳು ಏನಾದ್ರು ಈಗ ಅವ್ರನ್ನ ಅಧಿಕಾರ ಮಾಡಕ್ಕೆ ಗಂಡಸರು ಯಾರು ಇಲ್ಲ. ಈಗ ಸಂಪೂರ್ಣ ಅಧಿಕಾರ ಯಾರಾದ್ರೆ ಈಗ ಅತ್ತೆ ಹತ್ರಿದೆ, ನಹೋಮಿಗಿದೆ. ಈಗ ಅವ್ರು ತೀರ್ಮಾನ ಮಾಡ್ತಾರೆ, ಈಗ ನಾವು ತಿರುಗಿ ನಮ್ಮ ದೇಶಕ್ಕೆ ನಾವು ಹೋಗೋಣ. ಎಲ್ಲ ಜೋರಾಗಿ ಚಪ್ಪಾಳಿ, ಹಾಗೆ ನಮ್ಮ ದೇಶಕ್ಕೆ ತಿರುಗಿ ಹೋಗೋಣ. ನಮ್ಮ ದೇವರು ನಮ್ಮ ಬೆತ್ತೆ ಪಟ್ಟಣವನ್ನು ಆಶೀರ್ವಾದ ಮಾಡಿ ಬರಗಾಲಗಳಿಂದ ಆತನು ಏನ್ ಮಾಡಿದ್ದಾನೆ, ಬರಗಾಲಗಳಿಂದ ದೇಶವನ್ನು ಮುಕ್ತಿಗೊಳಿಸಿದ್ದಾನೆ. ಬರಗಾಲಗಳಿಂದ ದೇಶವನ್ನು ಏನ್ ಮಾಡಿದ್ದಾನೆ, ಮುಕ್ತಿಗೊಳಿಸಿದ್ದಾನೆ. ಆದ್ದರಿಂದ ನಮ್ಮ ದೇಶಕ್ಕೆ ನಾವು ಹೋಗ್ಬಿಡೋಣ ಎಂಬುದಾಗಿ ತೀರ್ಮಾನವನ್ನು ಮಾಡ್ತಾಳೆ. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಸ್ವಲ್ಪ ನಾವು ಯೋಚನೆ ಮಾಡೋಣ. ನಹೋಮಿ ತನ್ನ ಗಂಡನ ಜೊತೆಗೆ ಮಕ್ಕಳ ಜೊತೆಗೆ ಬೆತ್ಲೆಹೇಮನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಬರುವಂತ ಸಂದರ್ಭದಲ್ಲಿ ಐಶ್ವರ್ಯವಂತನಾಗಿ ಬರ್ತಾ ಇದ್ದಾರೆ. ಹೇಗೆ ಬರ್ತಾ ಇದ್ದಾರೆ, ಐಶ್ವರ್ಯವಂತರಾಗಿ ಬರ್ತಾ ಇದ್ದಾರೆ. ನೀನೇನು ಹೇಳೋದು ಕೇಳೋದು, ನನಗೆ ಗೊತ್ತು ಹೆಂಗ್ ಜೀವನ ಮಾಡ್ಬೇಕು, ನಮ್ಗೆ ಗೊತ್ತು, ನಮ್ಗೆ ಬೇಕಾದಷ್ಟು ಇದೆ. ಹಂಗೆಲ್ಲ ಜೋರು ಹೊಡೆದು ಅಲ್ಲಿ ಬುದ್ಧಿಯೊಳಗೆ ಬಂದವರಿಗೆಲ್ಲ ಬೈಕ್ ಕಳಿಸಿ ಕೊನೆಗೆ ಬಂದ್ಬಿಡ್ತಾರೆ. ಹಲ್ಲೆಲೂಯ. ಈಗ ನಹೋಮಿ ಎಲ್ಲವನ್ನು ಕಳ್ಕೊಂಡು, ಗಂಡನನ್ನು ಕಳ್ಕೊಂಡು, ಮಕ್ಕಳನ್ನ ಕಳ್ಕೊಂಡು ವಿಧವೆಯಾಗಿ ಈಗ ತನ್ನ ದೇಶಕ್ಕೆ ಹಿಂದಿರುಗಿ ಬರಲಿಕ್ಕೆ ತೀರ್ಮಾನವನ್ನು ಮಾಡ್ತಾಳೆ. ಚೆನ್ನಾಗಿ ಗಮನಿಸಿರಿ, ಈಗ ಅವ್ರು ಬರ್ತಕ್ಕಂಥ ಸನ್ನಿವೇಶ ಹೇಗಿದೆ ಅಂದ್ರೆ, ಏನಿಲ್ಲದವಳಾಗಿ ಗತಿ ಇಲ್ಲದವಳಾಗಿ ಈಗ ಅವಮಾನಕ್ಕೆ ಗುರಿಯಾಗತಕ್ಕಂಥ ಪರಿಸ್ಥಿತಿ ಅವಳಿಗೆ ಒದಗಿ ಬಂದಿದೆ. ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಪ್ರಪಂಚದಲ್ಲಿ ಅನುಕೂಲವಾಗಿರುವಂತಹ ಸಂದರ್ಭದಲ್ಲಿ ನಾವು ಚೆನ್ನಾಗಿ ಸ್ನೇಹಿತರಾಗಿರ್ತಾರೆ, ನಾವು ದೂರ ಹೋಗ್ತೀವಿ ಅಂತ ಹೇಳ್ಕೊಂಡ್ರಿ, ದೂರ ಹೋಗುವಂತ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡ್ಕೊಂಡು ಹೋಗ್ತೀವಿ. ಹಾಗ ಅವ್ರು ಬೇಡ ಅಂತ ಸ್ವಲ್ಪ ಜನ ಅಂದ್ಬಿಡ್ತಾರೆ. ನಾವು ಮಾತನ್ನ ಮೀರೋಗ್ತೀವಿ, ಕೊನೆಗೆ ಏನಂತ ಜನಗಳು, ನಾವು ಹೇಳಿದಾಗ ಬಹಳ ಆರ್ಭಟ ಮಾಡ್ದ, ಇವನು ತುಂಬಾ ಆರ್ಭಟ ಮಾಡೋದು, ಈಗ ನೋಡು ಏನಿದ್ದಾಗ ಬಂದ್ಬಿಟ್ಟಿದ್ದಾಳೆ ಹಂಗಂತ ಅಂತಾರ ಇಲ್ವಾ. ಅದೇ ತರ ನಹೋಮಿ ಅಂತ ಒಂದು ಪರಿಸ್ಥಿತಿ ಅವಳಿಗೆ ಬಂದಿದೆ. ಏನ್ ಪರಿಸ್ಥಿತಿ, ಈಗ ನಾನು ಹೋಗಿ ಆ ದೇಶಕ್ಕೆ ಕಾಲಿಟ್ಟರೆ ಸಾಕು, ಬೆತ್ತಲೆಯ ಮೇಲೆ ವಾಸ ಮಾಡ್ತಕ್ಕಂಥ ನನ್ನ ಜನರು, ನನ್ನ ಸಂಬಂಧಿಕರು, ನನ್ನ ಸ್ನೇಹಿತರು, ನಮ್ಮ ಬಂಧು ಬಳಗದವರು ನನ್ನ ಏನಂತಾರೆ, ಬಹಳ ಅಹಂಕಾರದಲ್ಲಿ ಹೋದ್ದು ಬಹಳ ಕೆಟ್ಟದಾಗಿ ತೀರ್ಮಾನ ಮಾಡ್ಕೊಂಡು ಹೋದ್ದು, ಈಗ ನೋಡಿ ಎಲ್ಲರನ್ನು ಕಳ್ಕೊಂಡು ಈಗ ಭಿಕಾರಿಯಾಗಿ ಬಂದಿದ್ದಾಳೆ ಅನ್ನತಕ್ಕಂಥ ಒಂದು ಸನ್ನಿವೇಶ ಅಲ್ಲಿ ಉದ್ಭವ ಆಗ್ತಾ ಇದೆ. ಇಲ್ಲಿ ಕೇಳ್ರಿ, ಎಂತ ಸನ್ನಿವೇಶ ಬಂದಿದೆ ಈಗ, ಅವಮಾನಕ್ಕೆ ಗುರಿಯಾಗತಕ್ಕಂಥ ಸನ್ನಿವೇಶ, ಎಲ್ಲರೂ ಅಣಗಿಸ್ತಕ್ಕಂಥ ಪರಿಸ್ಥಿತಿ, ಎಲ್ಲರೂ ಅಪಹಾಸ್ಯ ಮಾಡ್ತಕ್ಕಂಥ ಪರಿಸ್ಥಿತಿ. ಅವಳು ಒತ್ತುಕೊಂಡ್ರು ಸಹ ಅವಳು ಒಂದು ಒಳ್ಳೆ ತೀರ್ಮಾನವನ್ನು ಮಾಡ್ತಾಳೆ, ನನಗೆ ಅವಮಾನ ಆದರೂ ಪರವಾಗಿಲ್ಲ, ನಿಂದನೆ ಬಂದರೂ ಪರವಾಗಿಲ್ಲ, ಹಿಂಸೆ ಬಂದರೂ ಪರವಾಗಿಲ್ಲ, ಎಲ್ಲರೂ ನನಗೆ ಅಪಹಾಸ್ಯ ಮಾಡಿದ್ರೂ ಪರವಾಗಿಲ್ಲ, ನಾನೇನು ಮಾಡ್ತೀನಿ ಈಗ ನನ್ನ ಸ್ವದೇಶಕ್ಕೆ ನಾನು ಹೋಗ್ತೀನಿ ಎಂಬುದಾಗಿ ಹೇಳಿ ಬರತಕ್ಕಂಥ ಅವಮಾನವನ್ನು ಒಂದು ಕಡೆ ಬಿಸಾಕಿ ನನ್ನ ದೇಶ ಎಂಬತಕ್ಕಂಥ, ನನ್ನ ದೇವರು ವಾಸ ಮಾಡತಕ್ಕಂಥ ಸ್ಥಳ ಎಂಬತಕ್ಕಂಥ ಅಭಿಮಾನದ ಮೇಲೆ ಅವಳೇನ್ ಮಾಡ್ತಾಳೆ, ಹೀಗೆ ನಹೋಮಿ ತನ್ನ ಸ್ವದೇಶಕ್ಕೆ ಬರ್ತಾಳೆ. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಅವಳು ಹೋಗುವಾಗ ಮೊದಲನೇ ವರ್ಷ ಹಂಗನ್ಕೊಳ್ರಿ, ಈಗ ಹಿಂದಿರುಗಿ ಬರುವಾಗ 20ನೇ ವರ್ಷ. 20 ವರ್ಷಗಳ ಚರಿತ್ರೆ ಈ 4 ಅಧ್ಯಾಯದಲ್ಲಿ ಅಡಕವಾಗಿದೆ. ಸರಿ, ಈಗ ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಹೊಡ್ತಾರೆ, ಈಗ ಹೊಡ್ಬೇಕು, ನೀವು ಇಬ್ಬರಿದಾರಲ್ಲ ಮೋಹಕ್ಕೆ ಸಂಬಂಧಪಟ್ಟವರು, ಯಾರು ಶಾಪಗ್ರಸ್ತ ದೇಶಕ್ಕೆ ಸಂಬಂಧಪಟ್ಟಂತ ಇಬ್ಬರಿದಾರಲ್ಲ ಸೊಸೈಟಿರು, ಇವಾಗ ಅವಳು ಹೇಳ್ತಾಳೆ, ನೋಡಮ್ಮ ನನಗೆ ಬೇರೆ ಗಂಡ್ಮಕ್ಕಳಿಗೆ ನಿಮ್ಮ ಮದುವೆ ಮಾಡೋಕ್ಕೆ, ಅದಕ್ಕೆ ಏನು ಮಾಡ್ಬೇಕೀಗ, ನೀನು ನಿಮ್ಮ ದೇಶ ಇದ್ಬಿಟ್ಟು ನಿಮ್ಮ ದೇಶದ ಪದ್ಧತಿಯ ಪ್ರಕಾರವಾಗಿ ಇನ್ನೊಂದು ಮದುವೆ ಮಾಡಿಕೊಂಡು ಸಂತೋಷವಾಗಿ ಇರ್ರಿ, ನಾನು ಹೋಗಿ ಏನೋ
ಅಲ್ಲಿ ಸಿಕ್ಕಿದ್ರು ತಿನ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಇಷ್ಟು ದಿನ ಬದುಕೊಂಡು ಹೆಂಗೋ ಸಮಯ ಬಂದಾಗ ಸಾಯಂತ ಬಂದಾಗ ನಾನು ಸಾಯ್ತೀನಿ ಇನ್ನು ನನಗೆ ಇನ್ನು ಯಾರಿದ್ದಾರೆ ಅಲ್ಲೇ ಸಣ್ಣ ಸಣ್ಣ ಇಂಟರ್ ಪಂಟಿರ್ತಾರೆ ಕೊಸಮ ಸತ್ತರೆ ಎತ್ತಾಕ್ಬೋದು. ಅದರಿಂದ ನೀವು ಇಲ್ಲೇ ಇದ್ಕೊಂಡು ಏನ್ ಮಾಡ್ಬೇಕು, ನೀವು ಬೇರೆ ಮದುವೆ ಮಾಡ್ಕೊಂಡು ಸಂತೋಷವಾಗಿದೆ. ಹಾಲೆಲೂಯ. ಒಂಬತ್ತನೇ ವಚನ ನೋಡಿ, ಅವಳು ಆಶೀರ್ವಾದ ಮಾಡ್ತಾಳೆ, ಅತ್ಯಾಶೀರ್ವಾದ ಮಾಡ್ತಾಳೆ. ಏನ್ ಆಶೀರ್ವಾದ ಮಾಡ್ತಾಳೆ? ಇವರು ಗಂಡನ ಮನೆಗೆ ಹೋಗಿ ಮಕ್ಕಳನ್ನ ಎತ್ತು ಸಂತೋಷವಾಗಿರಲಿ ಎಂಬುದಾಗಿ ಅತ್ತೆ ಏನ್ ಮಾಡ್ತಾರೆ, ಸೊಸೈಟಿಗೆ ಬ್ಲೆಸ್ಸಿಂಗ್ ಮಾಡ್ತಾರೆ. ಈಗ ಅತ್ತೆ ಅವಳು ಬ್ಲೆಸ್ಸಿಂಗ್ ಮಾಡುವ ಸಂದರ್ಭದಲ್ಲಿ ಈಗ ಎರಡು ಜನ ಸೊಸೈಟಿ ಏನ್ ಮಾಡ್ಬೇಕೀಗ? ಮತ್ತೆ ಓದ್ಕೊಡ್ರಿ ಹತ್ತನೇ ವಚನ. ಮತ್ತೆ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾಳೆ, ಅವಳು ಮುದ್ದನ್ನು ಕೊಟ್ಟಳು ಬ್ಲೆಸ್ಸಿಂಗ್ ಮಾಡಿ. ಇವತ್ತು ಎಷ್ಟು ಜನ ಅತ್ತೆಂದ್ರು ಸೊಸೈಟಿಗೆ ಮುದ್ದು ಕೊಡ್ತಾ ಇದ್ದೀರಾ, ಬ್ಲೆಸ್ಸಿಂಗ್ ಮಾಡ್ತಾ ಇದ್ದೀರಾ? ಎಷ್ಟು ಜನ ಅತ್ತೆಂದಿರು ನಿಮ್ಮ ಮನೆಗೆ ಬಂದ ಸೊಸೆಯಂದಿರಿಗೆ ಅಪ್ಪಿಕೊಂಡು ಮುದ್ದಿಡ್ತಿದ್ದೀರ? ಅಯ್ಯೋ ಏನ್ ಕೆಚ್ಚಾಳು ಕೆಚ್ಚ, ಇವಳು ಕೂಡ ಮುದ್ದು ಕೊಡ್ತಾರೆ ಮರ್ಯಾದ ಇರ್ತದೆ, ಮುಂಜಿ ಪತ್ತ ಮುಡಿ ಪುಡ್ಚ ಆಟ ಮರ್ಯ ಆಗಿರುತ್ತೆ ಅಲ್ಲ ಅಂತ ಅಂದಿರ್ತಾರೆ. ಆದ್ರೆ ನಹೋಮಿ ಅಂದಲ್ಲ, ಅವಳು ಬರಗಾಲಗಳು ಬಂದಿದ್ರು ಸಹ, ಕಷ್ಟಗಳು ಬಂದಿದ್ರು ಸಹ, ತನಗಿರ್ತಕ್ಕಂಥ ಗಂಡು ಮಕ್ಕಳು ಸತ್ತೋಗಿದ್ರು ಸಹ, ಗಂಡನು ಸತ್ತೋಗಿದ್ರು ಸಹ, ಈ ಹಿಂದಿರುಗಿ ಹೋಗುವಾಗ ಅವಮಾನ ಎನ್ನುತ್ತ ಮೂಟೆಯನ್ನು ಹೊತ್ತುಕೊಂಡು ಆ ದೇಶಕ್ಕೆ ಹೋಗ್ತಾ ಇದ್ದಾಳೆ. ಹೋಗುತ್ತಿರುವಂತ ಸಂದರ್ಭದಲ್ಲಿ ಎರಡು ಸೊಸೈನ ಆಶೀರ್ವಾದ ಮಾಡ್ತಾಳೆ. ನೋಡಮ್ಮ ಆಗಿದಾಗೋಯ್ತು, ಏನು ಬೇರೆ ಮದುವೆ ಮಾಡ್ಕೊಂಡು ನಿಮ್ಮ ದೇಶದಲ್ಲಿ ಹೇಗೋ ಸಂತೋಷವಾಗಿರ್ಲಿ, ನಾನು ನಾನೇ ಬರ, ನಾ ಬರ್ತೀನಿ ನಿಮ್ಮದಾಗ ಹೇಳಿ ಎರಡು ಕಡೆ ಎರಡು ಮುದ್ದು ಕೊಡ್ತಾಳೆ. ಅದು ಇಸ್ತರಿಕೆಯ ಮುದ್ದಲ್ಲ, ಎಂತ ಮುದ್ದದು? ನಿಜವಾದ ಪ್ರೀತಿ ತುಂಬಿದಂತ ಮುದ್ದು. ಎಲ್ಲ ಅತ್ತೆಂದರಿಗೋಸ್ಕರ ಚಪ್ಪಾಳೆ ಹೊಡಿ ನೋಡೋಣ ಅಂತ ಅರ್ಥ ಇದ್ರೆ ಎದುರಾಗಿ ಹೊಡಿಯ ನನಗೆ ಅತ್ತೆ ಇಲ್ಲ ಅಂತ ಅಣ್ಣ ಎಲ್ಲ ಜನಬಿಡಿ. ಸರಿ, ಈಗ ಅತ್ತೆ ಏನ್ ಮಾಡಿದ್ರು ಬುದ್ಧಿಟ್ಲು, ಈಗ ನೀವು ಹೋಗ್ರಿ ಅಂತ ಅಂದ್ರು. ಈ ವಚನ ಏನ್ ಹೇಳುತ್ತೆ, ಒಂಬತ್ತನೇ ವಚನ, ಆಗ ಅವ್ರು ಸೊಸೈದ್ರು ಹೆಂಗತ್ತಂತೆ, ಹೆಂಗತ್ತಂತೆ ಗಟ್ಟಿಯಾಗಿ ಹತ್ಬಿಟ್ರಂತೆ. ಯಾರು ಹಿಡ್ಕೊಂಡು ಅತ್ತೆ ಹಿಡ್ಕೊಂಡು ಓ ತಳಸ್ತು ಮಾಡ್ಬಿಟ್ರು ಅತ್ತೆ ಅಂತ ಹಿಡ್ಕೊಂಡ್ರು. ಸೊಸೈದ್ರಿಗೆ ನನ್ನ ಮೇಲೆ ಎಷ್ಟಲ್ಲ ಪ್ರೀತಿ ಇದೆ, ಎಷ್ಟಲ್ಲ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಓ ತಳ್ಬೇಕಾರೆ ಸತ್ತೆ ಅತ್ತೆ ಮತ್ತೆ ಸತ್ತೆ ಸೆಲೆಬ್ರೇಟ್ ಆಗ್ಬೇಡಿ ಹೇಳ್ಬೇಡಿ, ಸಮಾಧಾನವಾಗಿರಿ. ನಾನು ಹೇಳಿದ್ವಿ ಒಳ್ಳೆದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಏನ್ ಮಾಡ್ಬೇಕು, ನೀವು ಹಿಂದಿರುಗಾಲ ಅಲ್ಲೇ ಇರೋದು, ಹೋಗಿ ಬೇರೆ ಮದುವೆ ಮಾಡ್ಕೊಂಡು ಸಂತೋಷವಾಗಿರ್ಲಿ ಎಂಬುದಾಗಿ ಹೇಳಿ ಮತ್ತೆ ಹೇಳ್ತಾಳೆ. ಮತ್ತೆ ಮುಂದಿನ ವಾಕ್ಯ ಹೋದ್ರಿ, ಹನ್ನೆರಡು ಹದಿನಾಲ್ಕನೇ ವಚನ, ಹನ್ನೊಂದನೇ ವಚನ ಹೇಳ್ರಿ, ಹನ್ನೊಂದನೇ ವಚನ, ಯಾರು ಇಬ್ರು ಇಬ್ರು ಅಂತಾರೆ, ಏನಂತ ಹೇಳ್ತಾರೆ, ನಾವು ಸಹ ನಿಮ್ಮ ಜೊತೆಗೆ ನಿಮ್ಮ ದೇಶಕ್ಕೆ ಬಂದ್ಬಿಡ್ತೀನಿ ಇಬ್ರು ಹೇಳ್ತಾ ಇದಾರೆ. ಆಮೇಲೆ ಹನ್ನೊಂದನೇ ವಚನ ಹೇಳ್ರಿ, ನನ್ನ ಮಕ್ಕಳೇ ಅಂತ ಹೇಳ್ತಾರೆ. ನಾನು ನಿಮ್ಗೆ ಕರ್ಕೊಂಡೋಗಿ ಮತ್ತೆ ಮದುವೆ ಮಾಡಷ್ಟು ಮಟ್ಟಿಗೆ ನನಗೆ ಕೆಪಾಸಿಟಿ ಇಲ್ಲ, ನನಗೆ ಬೇರೆ ಗಂಡು ಮಕ್ಕಳು ಇಲ್ಲ. ಒಂದು ಸಮಯ ನಾನು ಮದುವೆ ಮಾಡ್ಕೊಂಡು ಮಕ್ಕಳು ಕೂಡ ಸಹ ನೀವೆಲ್ಲ ಮುದುಕರಾಗೋಗ್ಬಿಟ್ಟಿರ್ತೀರ, ಅವಾಗ ನನ್ನ ಮಕ್ಕಳು ನಿಮ್ಗೆ ಮದುವೆ ಮಾಡೋಕ್ಕಾಗಲ್ಲ. ಆದ್ರೆ ದಯವಿಟ್ಟು ನೀವು ಏನ್ ಮಾಡ್ಬೇಕು, ನೀವು ನಿಮ್ಮ ಸ್ವದೇಶಕ್ಕೆ ಹೋಗಿ ಗಂಡುಗಳನ್ನು ಹುಡ್ಕೊಂಡು ಮದುವೆ ಮಾಡ್ಕೊಂಡು ಸಂತೋಷವಾಗಿರ್ರಿ ಅಂತ ಹೇಳ್ತಾರೆ. ಈಗ ಹದಿನಾಲ್ಕನೇ ವಚನ ಬಂದ್ರಿ, ಆಗ ಅವರು ತಿರುಗಿ ಅಷ್ಟೇ ಹತ್ರ ಹತ್ರ ತಿರುಗಿ ಹತ್ತಿರದೇ ಚಾನ್ಸ್ ಅಂತ ಹಿಡ್ಕೊಂಡು ಹಿಂಗು ಹಿಂಗೆ ಗುಂಜಾಡಿರ್ಬೇಕು ಅಂತ ಕಾಣುತ್ತೆ. ಹಲೋಯ್ಯ ವಾಕ್ಯ ಹೋದ್ರಿ, ಮುಗಿದೋಯ್ತದೆ ನೋಡ್ರಿ. ಹತ್ರು ಅಸೆ ಸೊಸೆ ಅತ್ತೆ ಸೊಸೆಗೆ ಅವಕಾಶ ಕೊಟ್ಟರು ಹೋಗಮ್ಮ ಅಂತ. ನಾನು ಓದಲ್ಲ ಓದಲ್ಲ ಅಂತ ಹತ್ಬಿಟ್ರು ಫಸ್ಟ್ ಗಟ್ಟಿಯಾಗಿ ಹತ್ಬಿಟ್ರು. ಸರಿ ಎರಡನೇ ಸರಿ ಇಲ್ಲಮ್ಮ ನನಗೆ ಗಂಡು ಮಕ್ಕಳು ಕೊಡ್ತಾರೆ ಬೇರೆ ಗಂಡು ಮಕ್ಕಳು ಇಲ್ಲ, ದಯವಿಟ್ಟು ನೀನು ಹೋಗಿ ಬೇರೆ ಮದುವೆ ಮಾಡ್ಕೊಂಡ್ರೆ ಅಂದ್ರೆ ಮತ್ತೆ ಜೋರಾಗಿ ಇಟ್ಕೊಂಡು ಮತ್ತೆ ಗಟ್ಟಿಯಾಗಿ ಹತ್ತರು. ಅತ್ತೆ ಸ್ವಲ್ಪ ತಾಕಿದ ತಕ್ಷಣ ಟಮಕ್ಕಲ್ಲ ಒಂದು ಮುದ್ದು ಕೊಟ್ರು ಅವಳು, ಯಾರು ಓರ್ಪಡಿ ಮುದ್ದು ಕೊಟ್ಟಿದ ತಕ್ಷಣ ನಾವು ಯೋ ಸಸಿಗೆ ಎಷ್ಟು ಪ್ರೀತಿ ಅಂತ ಕಣ್ಬಿಟ್ಟು ನೋಡಿದ್ರೆ ಓರ್ಪಡಿ ಇಲ್ಲ ಅಲ್ಲಿ ಎಲ್ಲ ಕಡೆಯಿಂದ ಹೋಗೇ ಬಿಟ್ಲು. ಸಾಕು ಇಷ್ಟು ಕೊಟ್ಟೆ, ಇಷ್ಟು ಪರ್ಮಿಷನ್ ಕೊಟ್ಟಲ್ಲ ನನಗೆ, ತುಂಬ ಥ್ಯಾಂಕ್ಸ್ ಅತ್ತೆ ಅಂತ ಅವಳೇನು ಮಾಡೋದು, ಯಾರು ಗಟ್ಟಿಯಾಗಿ ಅತ್ತಂತ ಓರ್ಪಡು. ಅಲ್ಲಯ್ಯ ಅವಳ ತೀರ್ಮಾನ
ಅವಳ ತೀರ್ಮಾನ. ಹಲ್ಲೆಲೂಯಾ. ಕೆಳಗಿನ ವಾಕ್ಯ ನೋಡಿದ್ರೆ ರೂತಳಾದಳು ಅತ್ತೆಯನ್ನೇ ಅಂಟಿಕೊಂಡಳು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾರು? ರೂತಳು ಅತ್ತೆಯನ್ನ ಅವಳು ಅಂಟಿಕೊಂಡಳು. ಅವಳು ಅಂಟಿಕೊಂಡು ಏನಂತೇಳೆ, ನೌಮಿಯು ರೂತಳಿಗೆ ಹೋಗ್ಬಿಟ್ಟಿ, ಮುಚ್ಕೊಟ್ಲು ಕಂಡ್ಬಿಟ್ಟಿ ತಕ್ಷಣ ಏನೋ ಹೋಗ್ಬಿಟ್ಟು ಹೇಳವಳು, ನೀನು ಹೋಗ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಅವಳೇನ್ ಹೇಳ್ತಾಳೆ, ಆಕೆಯು ಎಲ್ಲ ಜೋರಾಗಿ ಚಪ್ಪಾಳೆ ಹೊಡಿದ್ರಿ. ಇಂಥ ಸೊಸೆ ಇದ್ರು ಕುಟುಂಬಕ್ಕೆ ಅವಶ್ಯಕತೆ, ಬರೀ ಅತ್ತೆ ಮಾತ್ರ ಚಪ್ಪಾಳೆ ತರ್ಬಿಟ್ರಲ್ಲ. ಇವತ್ತು ನಿಮ್ಮ ಬಗ್ಗೆ ದೇವ್ರು ಮಾತಾಡ್ತಾ ಇದ್ದೀವಿ, ಈಗ ಅತ್ತೆ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳ ಖುಷಿ ಖುಷಿಯಾಗಿತ್ತು. ಈಗ ಸೊಸೆಯ ಬಗ್ಗೆ ದೇವ್ರು ಮಾತಾಡ್ತಾರೆ, ಎಂತ ರೀತಿ ಓರ್ಪಡ ರೀತಿ ನಿನ್ನಿದೆಯಾ ಅತ್ತೆಗೆ, ಅಥವಾ ರೂತಳ ಪ್ರವಾಗಿ ನಿನ್ನಿದೆಯಾ? ನಿನ್ನ ಜೀವಿತ ಅಂತಕ್ಕಂಥದ್ದು ಕೆಟ್ಟ ತೀರ್ಮಾನನ ಒಳ್ಳೆ ತೀರ್ಮಾನನ? ಅತ್ತೆ ಬೇಕು ಎಂಬುದಾಗಿ ಹೇಳ್ತಕ್ಕಂಥವ್ರೆ ರೂತಳು, ಅತ್ತೆ ಬೇಡ ಅಪ್ಪರಿ ಗಂಡನೇ ಬೇಕು ಎಂಬುದಾಗಿ ಹೇಳ್ತಕ್ಕಂಥವ್ರೆ ಓರ್ಪಡಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಅತ್ತೆ ಏನ್ ಮಾಡಿದ್ರು, ನೀವು ಹೋಗಿ ಮದುವೆ ಮಾಡ್ಕೊಂಡು ಪರ್ಮಿಷನ್ ಕೊಟ್ಲು. ಆದರೆ 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 ಓರ್ಪಳು ಮುದ್ದಿಟ್ಟು ಇದೇ ಒಂದು ಅಳ ಅವಕಾಶ, ಸುಮ್ಮನೆ ಸ್ಟೆಂಟ್ ಮಾಡಿದ ಅಷ್ಟೇ ಅಳಲು ನಾಪಿ ಮಾಡೋದು. ಹಲ್ಲೆಲೂಯಾ. ನೀವೆಲ್ಲ ನಾಪಿ ಮಾಡ್ತಿರಲ್ಲ ಸುಮ್ಮನೆ, ನೀವಲ್ಲ ನೀವು ನಿಮ್ ಸವಾಸ ಮಾಡಿ ಸುಮ್ ಸುಮ್ಮನೆ ಹೇಳ್ತಿರ್ತಾರ ಅವರು. ಹಲ್ಲೆಲೂಯಾ. ಸುಮ್ಮ ಸುಮ್ಮನೆ ಹೇಳೋದು ಅಷ್ಟೇನೆ. ನಮ್ಮ ಪ್ರೇಮ್ ಮಗ ಬೈದಾನೆ, ಒಬ್ಬನೇ ಮಗ, ಅಷ್ಟಿದೆ ಇಷ್ಟೇ. ಅವನು ಸ್ವಲ್ಪ ಸ್ಟೆಂಟ್ ಮಾಡೋದು ಜಾಸ್ತಿ, ಅವನು ಸ್ವಲ್ಪ ಸ್ಟೆಂಟ್ ಎಲ್ಲ ಮಾಡ್ತಾನೆ. ಆ ರೀತಿ ಅನೇಕ ಸ್ಟೆಂಟ್ ಮಾಡ್ತಾರೆ. ಹಳಂಗೆ ಆಗ್ತೀವಿ ಹೋಗುವಂತ ಕಡನ ಹೋಗ್ಬಿಟ್ರೆ ಇವಳು ಹೋಗಿ ಕಾಯ್ತಿದ್ದು ಅಂತ ನೋಡ್ತಾರಲ್ಲ, ಅದಕ್ಕೋಸ್ಕರ ನನ್ನ ಬಾರದು ಒಂದು ಉದ್ದೇಶಕ್ಕೋಸ್ಕರವಾಗಿ ಸ್ವಲ್ಪ ಹಳಂಗೆ ಆಗ್ತಿ ಮಾಡೋದು, ಸ್ವಲ್ಪ ಮುದ್ರಣಕ್ಕೆ ಆಗ್ತಿ ಮಾಡೋದು, ಸೊಸೆ ಬಹಳ ಒಳ್ಳೆ ಒಳ್ಳೆ ಹೇಳ್ಕೊಳ ಮಟ್ಟಿಗೆ ಆಗ್ತಿ ಮಾಡೋದು, ಆಮೇಲೆ ಏನ್ ಮಾಡೋದು, ನಿಜವಾದ ರೂಪವನ್ನು ತೋರಿಸ್ಬಿಟ್ಟು ಓಡೋಗ್ಬಿಡೋದು. ಆದರೆ ಈಗ ರೂತಳು ಹೇಳ್ತಾ ಇದ್ದಾಳೆ, ಏನ್ ಹೇಳ್ತಾಳೆ, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಯಾಕೆ ನೀನು ಒತ್ತಾಯವನ್ನು ಮಾಡ್ತಿದ್ಯಾ? ಒಳ್ಳೆಯ ತೀರ್ಮಾನ, ಓರ್ಪಡ ಮಾಡಿದ ತೀರ್ಮಾನ ಎಂತ ತೀರ್ಮಾನ, ಒಳ್ಳೆ ತೀರ್ಮಾನ ಆಗಿರ್ಬೋದು, ಆದ್ರೆ ಅವಳ ಹೆಸರು ಅಲ್ಲಿಗೆ ಲಾಸ್ಟ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನೀವು ತೆಗೆದುಕೊಳ್ಳುವಂತ ತೀರ್ಮಾನಗಳು ತಾತ್ಕಾಲಿಕವಾಗಿ ಅವಂತಿಗೆ ಆ ಸಮಯಕ್ಕೆ ಒಳ್ಳೆಯದಾಗಿ ಕಾಣಬಹುದು, ಆದ್ರೆ ನಿನ್ನ ಫ್ಯೂಚರ್, ಇನ್ ಫ್ಯೂಚರ್ ಡೇಸ್, ಮುಂದಿನ ದಿನಗಳು, ನಿನ್ನ ಭವಿಷ್ಯ ದಿನಗಳು ಆ ನಿನ್ನ ತೀರ್ಮಾನಕ್ಕೆ ಆಶೀರ್ವಾದವಾಗಿ ಇರುತ್ತಾ ಶಾಪವಾಗಿ ಮಾರ್ಪಡುತ್ತಾ ಎಂಬುದನ್ನು ನೀನು ದೀರ್ಘವಾಗಿ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕೇ ಹೊರತು ತಾತ್ಕಾಲಿಕವಾಗಿ ಸಿಗ್ತಕ್ಕಂತ ಸಂತೋಷಕ್ಕೋಸ್ಕರವಾಗಿ ನೀನು ತೀರ್ಮಾನ ತಗೊಂಡ್ರೆ ಏನಾಗುತ್ತೆ, ಶಾಪವಾಗಿ ಮಾರ್ಪಡುತ್ತೆ. ಈಗ ಋತು ತೀರ್ಮಾನ ತಗೊಳ್ತಾಳೆ, ಏನ್ ಹೇಳ್ತಾಳೆ, ನೀನು ನನ್ನ ಒತ್ತಾಯ ಮಾಡಬೇಡ, ನೀನು ನೋಡ್ರಿ ಏನ್ ಗದರಿಸ್ತಾಳೆ. ಅದಲ್ಲಯ್ಯ ನೀನ್ ನನ್ನನ್ನ ಏನಂತ ಒತ್ತಾಯ ಮಾಡಬೇಡ, ಹೋಗು ಹೋಗು ಅಂತ ಒತ್ತಾಯ ಮಾಡಬೇಡ, ನೀನು ಬರಬೇಡ ಅಂತ ಹೇಳ್ತೀರ ಅವಳು, ಹೋಗು ಅಂತ ಬರಬೇಡ ನೀನು. ಆಮೇಲೆ ನೀನು ಎಲ್ಲಿಗೆ ಹೋದರು ನಾನು ಅಲ್ಲಿಗೆ ಬರುವೆ. ಎಲ್ಲ ಜೋರ ಚಪ್ಪಾಳಿ, ಒಳ್ಳೆ ಸೊಸೈಟಿ, ಒಳ್ಳೆ ಸೊಸೈಟಿ ಗೋಸ್ಕರವಾಗಿ ಅತ್ತೆ ಕಂಡಿತಾ ಇದ್ದಾರೆ. ನನಗಂತ ಸೊಸೆ ಸಿಕ್ಕಿಲ್ಲ ಅಂತ ಹೇಳಿ ಅದರಲ್ಲಿ ಆರ್ಗಿ ಅತ್ತೆಯನ್ನು ಪ್ರೀತಿ ಮಾಡ್ತಕ್ಕಂಥ ಸೊಸೆಗಳು ನನಗೆ ಸಿಕ್ಕಿಲ್ಲ ದೇವರೇ ಅಂತ ಜೋರಾಗಿ ಚಪ್ಪಾಳ ಹೊಡಿತಾ ಇದ್ದಾರೆ. ಸರಿ, ಮುಂದೆ ಬಂದ್ಬಿಟ್ಟ, ನೀನು ವಾಸಿಸುವಲ್ಲಿ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ಜೋರಾಗಿ ಚಪ್ಪಾಳೆ ಹೊಡಿದೀಗ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು, ನೀನು ಹೋಗುವಂತ ಜಾಗಕ್ಕೆ ನಾನು ಬರ್ತೀನಿ, ನಾನು ಹೋಗು ಎಂಬುದಾಗಿ ನೀನು ಹಠ ಮಾಡಬೇಡ, ಒತ್ತಾಯ ಮಾಡಬೇಡ. ಆಮೇಲೆ ಇನ್ನೊಂದು ನೋಡ್ರಿ, ಹಲ್ಲೆಲೂಯಾ. ತಮಿಳು ಭಾಷೆ ಹೇಗಿದೆ ಅಂತ, ಹಲ್ಲೆಲೂಯಾ ಹಲ್ಲೆಲೂಯಾ, ನೀನು ಸಾಯುವಲ್ಲೇ ಹಲ್ಲೆಲೂಯಾ. ಕೆಲವು ಸೊಸೆದಿರ್ತಾರೆ, ಅತ್ತೆ ಯಾವಾಗ ಸಾಯ್ತಾಳೆ, ಅತ್ತೆ ಯಾವಾಗ ಸಾಯ್ತಾಳೆ, ಅವ್ರು ಕಾಯ್ತಿರ್ತಾರೆ. ಇವಳು ಹೇಳ್ತಾಳೆ, ಅತ್ತೆ ನೀನು ಸಾಯುವಂತ ದಿನದಲ್ಲಿ ನಾನು ಸಾಯ್ತೀನಿ ಅಲ್ಲಿಗೆ. ಅಂತ ಸೊಸೆ ಇದ್ರು ಈ ಒಂದು ಕುಟುಂಬಗಳಿಗೆ ಅವಶ್ಯಕತೆ ಆಗಿದೆ. ಅತ್ತೆ ಯಾವಾಗ ಸಾಯ್ತಾರಂತೆ ಈ ಕತ್ತೆಗಳು ತಾಯಾಗ ಬೇಡ. ಹಲ್ಲೆಲೂಯಾ. ಅತ್ತೆ ಯಾವಾಗ ಸಾಯ್ತಾರಂತೆ ಉಂಟು, ಬಂದಿರ್ತಕ್ಕಂಥ ಸೊಸೆ ತತ್ತೆಗಳು ಕಾಯಲು ಅವಶ್ಯಕತೆ ಇಲ್ಲ. ನೀನು ಹೇಳ್ಬೇಕು ರೂತಳಂತೆ, ಎಂತ ಹೇಳ್ಬೇಕು, ನೀನು ಸಾಯುವಲ್ಲ ನಾನು ಸಾಯ್ತೀನಿ. ಹಲ್ಲೆಲೂಯಾ. ಒಳ್ಳೆಯ ತೀರ್ಮಾನ, ಒಳ್ಳೆಯ ತೀರ್ಮಾನ. ಅದಕ್ಕೆ ನೋಡಿದ್ರೆ ಅವಳು ಯೇಸು ಸ್ವಾಮಿಗೆ ಮುತ್ತಜ್ಜಿಯ ಚಪ್ಪಟ ಹೊಡೆದಾಗಿ ರೂತಳು ತೆಗೆದುಕೊಂಡಂತ ಒಳ್ಳೆಯ ತೀರ್ಮಾನ ಏನಾಗುತ್ತೆ, ಯೇಸು ಸ್ವಾಮಿಗೆ ಅವಳು ಮುತ್ತಜ್ಜಿ ಆದಂತೆ. ಹಲ್ಲೆಲೂಯಾ. ನೋಡಿ, ಅವಳ ಸಂತತಿಯಲ್ಲೇ ಯೇಸು ಸ್ವಾಮಿ ಹೋಗ್ಬಿಟ್ರು. ಓದ್ಬಿಡು, ಅವಳು ಏನಂತ ಗೊತ್ತೇ, ಅಡ್ರೆಸ್ಸೇ ಇಲ್ಲ. ಅವಳು ತೆಗೆದುಕೊಂಡ ತೀರ್ಮಾನಗಳು ಅವಳಿಗೆ ಆಶೀರ್ವಾದವಾಗಿ ಮಾರ್ಪಡಲಿಲ್ಲ, ಆದರೆ ರೂತಳು ತೆಗೆದುಕೊಂಡ ತೀರ್ಮಾನಗಳು ಆಶೀರ್ವಾದವಾಗಿ ಮಾರ್ಪಡುತ್ತೆ ಎಂಬುದಾಗಿ ಮಾಡ್ತೇವೆ. ಮುಂದಿನ ಭಾಗ ಓದ್ಬಿಟ್ಟ,
ಯಹೋವನು ಬೇಕಾದದನ್ನು ಮಾಡಲಿ. ಮೊದಲ ಭಾಗ ನೋಡ್ತೇವೆ. ಹಲ್ಲೆಲೂಯಾ. ಈಗ ರೂತಳು ಮತ್ತು ನಹೋಮಿ ಆ ಒಂದು ಬೆತ್ಲೆಹೇಮಿಗೆ ಹೆಂಗ್ ಬರ್ತಾ ಇದ್ದಾರೆ? ಪರದೇಶಿಗಳಾಗಿ ಬರ್ತಾ ಇದ್ದಾರೆ. ಹೆಂಗ್ ಬರ್ತಾ ಇದ್ದಾರೆ? ಭಿಕಾರಿಗಳಾಗಿ ಅಂತ ಹೇಳ್ಬೋದು. ಇನ್ನೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಗತಿ ಇಲ್ಲದವರಾಗಿ ಎಂಬುದಾಗಿ ಹೇಳ್ಬೋದು, ಯಾರು ಸಹಾಯ ಇಲ್ಲದವರಾಗಿ ಎಂಬುದಾಗಿ ಹೇಳ್ಬೋದು. ಈಗ ಎಲ್ಲವನ್ನು ಕಳ್ಕೊಂಡು, ಐಶ್ವರ್ಯವನ್ನು ಕಳ್ಕೊಂಡು, ಗಂಡು ಮಕ್ಕಳನ್ನ ಕಳ್ಕೊಂಡು, ಗಂಡನನ್ನ ಕಳ್ಕೊಂಡು, ಇಬ್ಬರು ಸಹ ಬಿದಿರಿಯರು ತನ್ನ ಸ್ವದೇಶಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನಹೋಮಿಗೆ ಸ್ವದೇಶ, ಇವಳಿಗೆ ತವರು ಮನೆ. ಬರ್ತಾ ಇದೆ ಬರುವಂತ ನೋಡಿ ಎಲ್ಲ ಜನ ನೋಡ್ತಾರೆ. ಓಹೋ ಬಹಳ ಚೆನ್ನಾಗಿ ಹೋಗ್ಬೇಕು, ಚೆನ್ನಾಗಿ ಗಡಗಡಗಡ ಅಂತ ಅಣ್ಣಾಡ್ಸ್ಕೊಂಡು ಹೋಗ್ಬಿಟ್ಟು ಈ ಬಂದು ನೋಡಿ ಹಿಂಗೆ ಮುಸುರಿ ಇಟ್ಕೊಂಡು ಯಾವ ಮಗ ಇಟ್ಕೊಂಡು ವಾಪಸ್ ಬಂದಿವಳು ಅಂತ ನೀವು ಅಂತೀರಲ್ಲ ಕೆಲವರಿಗೆಲ್ಲ. ಅದೇ ತರ ಆ ದೇಶದಲ್ಲಿರ್ತಕ್ಕಂತ ಬೆತ್ಲೆಹೇಮ್ ಇರ್ತಕ್ಕಂಥ ಜನಗಳು ನಹೋಮಿನ ನೋಡಿ ಅಣಸಕ್ ಸ್ಟಾರ್ಟ್ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಕೆಲವರು ಕರಿಕರ ಪಟ್ಟರು, ನಹೋಮಿ ಬಂದ್ಬಿಟ್ಲು, ನಹೋಮಿ ಬಂದ್ಬಿಟ್ಲು ಅಂತ ಅಂದ್ರೆ ನಹೋಮಿ ಹೇಳ್ತಾಳೆ ನನಗೆ ನಹೋಮಿ ಅಂತ ಕರಿಬೇಡ್ರಿ. ಹಲ್ಲೆಲೂಯಾ. ನಹೋಮಿ ಅಂದ್ರೆ ರಮಣೀಯಳು ಎಂಬುದಾಗಿ. ನಾನು ಈ ಬೆತ್ಲೆಹೇಮ್ ಪಟ್ಟಣವನ್ನು ಬಿಟ್ಟು ಮೋಬಿಗೆ ಹೋಗುವಾಗ ನಾನು ರಮಣೀಯವಾಗಿದ್ದೆ, ನಹೋಮಿಯಾಗೇ ಇದ್ದೆ. ಆದರೆ ಮೋಬ್ ದೇಶದಿಂದ ಹಿಂದಿರುಗಿ ಬರುವಾಗ ನಾನು ಮಾರಾವಾಗಿ ಶಾಪಗ್ರಸ್ತಳಾಗಿ ನಾನು ಹಿಂದಿರುಗಿ ಬರ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾರೆ. ನನ್ನ ನಹೋಮಿ ಅಂತ ಕರಿಬೇಡ್ರಿ, ಮಾರಾ ಎಂಬುದಾಗಿ ಕರೀರಿ, ಕಹಿ ಎಂಬುದಾಗಿ ಕರೀರಿ ಎಂಬುದಾಗಿ. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ತನ್ನ ಇದ್ದ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ತನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸಾಕ್ಷಿ ಕೊಡತಕ್ಕಂತ ಒಂದು ಸಹೋದರಿ ಇರುವುದಾದ್ರೆ ಅವಳು ನಹೋಮಿ ಆಗಿದ್ದಾಳೆ. ಜಂಬ ಕೊಚ್ಕೊಂಡಿಲ್ಲ ಅವಳು. ನಿಜವಾಗಿ ನಾನು ಐಶ್ವರ್ಯವಂತಳಾಗಿ ಹೋದೆ, ಗಂಡನನ್ನು ಕಳ್ಕೊಂಡು ಬಿದ್ದೆ, ಯಾವುದೇ ಗಂಡು ಮಕ್ಕಳನ್ನ ಕಳ್ಕೊಂಡು ಸೊಸೆ ಸಂತಿಯರಾದರು, ಐಶ್ವರ್ಯವಂತಳಾಗಿ ಹೋದೆ, ದರಿದ್ರನಾಗಿ ಎಲ್ಲವನ್ನು ಕಳ್ಕೊಂಡು ರಮಣೀಯವಾಗಿದ್ದಂತ ನಾನು ಈಗ ನಾನೇನಾಗಿರಿ, ಕಹಿಯಾಗಿ ಬಂದಿದ್ದೀನಿ ಎಂಬುದಾಗಿ. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಎಲ್ಲವನ್ನು ಕಳ್ಕೊಂಡವಳಾಗಿ ತನ್ನ ಸ್ವದೇಶಕ್ಕೆ ಬಂದಂತ ನಹೋಮಿ. ಕೆಲವು ದಿನಗಳಾಯಿತು, ಕೆಲವು ದಿನಗಳಾಯಿತು. ಈಗ ಈ ಸೊಸೆ ಏನ್ ಮಾಡ್ತೇಳ ಗೊತ್ತಾ? ವಿಶೇಷವಾಗಿ ಅತ್ತೆ ನೀನು ಎಲ್ಲೂ ಹೋಗ್ಬೇಡ, ನಿನಗೆ ವಯಸ್ಸಾಗಿದೆ, ನೀನು ಮನೆಯಲ್ಲೇ ಇರು, ನಾನು ಕೆಲಸ ಮಾಡ್ಕೊಂಡು ನಿನ್ನ ಸಾಕು. ಅಲ್ಲಯ್ಯ, ಗಂಡ ಸತ್ವದ ಆ ಗಂಡು ಮಗನ ಸ್ಥಾನದಲ್ಲಿ ನಾನು ನಿಲ್ತೀನಿ ಎಂಬುದಾಗಿ ಹೇಳ್ತಾರೆ. ಓಕೆ, ವಾಕ್ಯ ನೋಡ್ಕೊಡ್ರಿ. 15 ವರ್ಷ ನೋಡ್ರಿ, 4:15 ವಚನ ಕಾಣುತ್ತೆ. ಹಲ್ಲೆಲೂಯಾ. ಈಗ ಅವ್ನು ಹೇಳ್ತಾಳೆ, 7 ಜನ ಗಂಡು ಮಕ್ಕಳಿಗಿಂತ ಉತ್ತಮಳಾಗಿರ್ತಕ್ಕಂಥ ಸೊಸೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರು? ಅವಳು ಹೇಳ್ಕೊಡ್ತಿಲ್ಲ, ಋತು ಹೇಳ್ಕೊಡ್ತಿಲ್ಲ, ಸಮಾಜ ಹೇಳ್ತಾ ಇದೆ. ಏನಂತ? ಈ ಋತುಗಳಿಗೆಲ್ಲ 7 ಜನ ಗಂಡು ಮಕ್ಕಳು ಬಿಟ್ಟರೆ ಅದಕ್ಕೆ ಸಮಾಜಗಳು. ಯಾಕೆಂದ್ರೆ ನೀನು ವಯಸ್ಸಾಗಿರ್ತಕ್ಕಂಥ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಸೊಸೆ ಇದ್ರೆ ಬಹಳ ಪಾಠ ಕೂಡ ಜಾಸ್ತಿ. ಆದ್ರೆ ಈ ಋತುಗಳು ಏನ್ ಮಾಡ್ತೀಯ ಗೊತ್ತಾ? ನಿನ್ನ ಮನೆಯಲ್ಲಿ ಕುಂದಿರಿಸಿ ಪರಿಚಯ ಇದ್ದಿರತಕ್ಕಂಥ ಜನರ ಬಳಿಗೆ ಹೋಗಿ ಸಮಾಜದಲ್ಲಿ ಏನ್ ಜೀವನ ಮಾಡಬೇಕು, ಈ ದೇಶದ ಪದ್ಧತಿ ಏನು ಎಂಬುದಾಗಿ ಗೊತ್ತಿಲ್ಲದಿರತಕ್ಕಂಥ ಈ ಜಾಗದಲ್ಲಿ ಯಾರು ಪರಿಚಯ ಇರ್ತಕ್ಕಂಥ ಮನುಷ್ಯರ ಮಧ್ಯದಲ್ಲಿ ಈಗ ಕೂಲಿ ಕೆಲಸಗಳು ಹೋಗಿ ಈಗ ದುಡಿಬೇಕು. ಈಗ ಇವಳು ಯಾರು? ಇವಳು ಎಲ್ಲಿ ಬಂದು ಅಂತ ಎಲ್ಲ ಜನ ಕಚಪಚ 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 ಅಂತ ಮಾತಾಡ್ತಿರ್ತಾರೆ. ನೋವು ಮನಸ್ಸು ನೋವಾಗಂಗೆ ಏನು ಪರದೇಶದ ಕಾಣತಿವಳು, ಗಂಡ ಸತ್ತಿರ್ತಕ್ಕಂಥ ಗಂಡ ಇರುವಂತೇಳಿ, ಅದೇ ಮೋಹ ಶಾಪಗ್ರಸ್ತ ದೇಶ ಅಲ್ಲಿಂದ ಬಂದಂತೆ, ಈ ರೀತಿ ಎಲ್ಲ ಮಾತಾಡ್ತಕ್ಕಂಥ ಜನಗಳು ಅವಳು ಸುತ್ತಮುತ್ತ ಇದ್ರೂ ಸಹ ಒಕ್ಕಲು ಆಗಿರುವುದನ್ನು ಅವಳು ಮರೆಯಲಿಲ್ಲ. ಯೆರೂಸಲೇಮ್ ಪಟ್ಟಣದಲ್ಲಿ ಇಸ್ರಾಯೇಲ್ ದೇಶ ಒಂದು ಪದ್ಧತಿ ಇದೆ. ಆ ಪದ್ಧತಿ ಏನು ಅಂತಂದ್ರೆ, ಭತ್ತ ಕೊಯ್ತಾ ಇರ್ತಾರೆ, ಅಂದ್ಕೊಳ್ಳಿ, ಗೋಧಿ ಕೊಯ್ತಾ ಇರ್ತಾರೆ. ಏನ್ ಕೊಯ್ತಿರ್ತಾರೆ? ಗೋಧಿ ಕೊಯ್ತಿರ್ತಾರೆ. ಗೋಧಿ ಕೊಯ್ಕೊಂಡು ಕೊಯ್ಕೊಂಡು ಪೂರ್ತಿ ನೀವು ಕೊಯ್ಕೊಂಡು ಬಿಡ್ತಾರೆ, ಒಂದು ಬಿಡದಂಗೆ ಆಸ್ಕೊಂಡು ಹೋಗ್ಬಿಡ್ತಾರಲ್ಲ, ದೆವ್ವ ಬಿಡ್ತಾರ. ಅದಿದ್ರೆ ಕೊನೆ ಒಡಗಿದ ತಕ್ಷಣ ಪರಕ್ಕೆ ಕರ್ರ 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 ಅಂತ ಕೇಳಿದ ದುಡ್ಡು ಹಾಕಿ ಎತ್ಕೊಂಡ್ಬಿಡ್ತಾರಲ್ಲ. ಆ ದೇಶದಲ್ಲಿ ಹಂಗಲ್ಲ, ಅಲ್ಲಲ್ಲಿ ಬಿಟ್ಟು ಅಲ್ಲಿ ಸ್ವಲ್ಪ ಬಿಟ್ಬಿಟ್ಟು ಉದುರದಲ್ಲಿ ಅಲ್ಲ ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ಗೊತ್ತಾಯ್ತಾ? ಆ ದೇಶ ಇವತ್ತು ಯಾಕೆ ಸಮೃದ್ಧಿಯಾದ ದೇಶ ಆಗಿದೆ ಅಂತಂದ್ರೆ, ಇದು ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರತಿಫಲ. ಅಲ್ಲಿ ಅವ್ರೇನ್ ಮಾಡ್ತಾರೆ, ಸ್ವಲ್ಪ ಕೆಲವು ಸುಡುಗಳನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾರೆ, ಉದುರಿರ್ತಕ್ಕಂಥ ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗ್ತಿರ್ತಾರೆ. ನಿಮ್ಮಂಗೆ ನಿಂಜಿನ ಕೈಯಲ್ಲಿ ಕಾಗೆ ಹೊಡಿತಕ್ಕಂಥ ಕಾಗಮ್ಮಲ ನೀವು. ಆ ದೇಶದಲ್ಲಿ ಇರ್ತಕ್ಕಂಥ ಜನಗಳು ಇದ್ದಂತೆ ತೆನೆಗಳನ್ನ ಬಡವರಿಗೋಸ್ಕರವಾಗಿ ಅನಾಥರಿಗೋಸ್ಕರ ಬಿಟ್ಟು ಹೋಗ್ತಕ್ಕಂಥ, ಆ ಬಿಟ್ಟು ಹೋಗಿರ್ತಕ್ಕಂಥ ತೆನೆಗಳನ್ನ ಬಿದ್ದಿರ್ತಕ್ಕಂಥ ಕಾಳುಗಳನ್ನ ಹಿಂದ್ಗಡೆ ನೀವು ರಾಸ್ಕೊಂಡ್ ಬರ್ತಾ ಇರ್ತಾರೆ. ಮುಂದೆ ಹೋಗ್ತಿರ್ತಾರೆ, ಬಿದ್ದಿರ್ತಕ್ಕಂಥ ಒಂದು
ನಿಮ್ಮ ಮುಂದೆ ಯಾರು ಬಿದ್ದರೆ ನಾಶನ ಬಿಟ್ಬಿಡ್ತೀರ ನೀವು ಹೇಳಿ ಅಂದೆ. ಅಂತ ನಾನು ಕಷ್ಟಪಟ್ಟು ಬೆಳೆಸಿದೆ, ನಾನು ಕಷ್ಟಪಟ್ಟಲ್ಲ ಬಹಳ ಹೆಚ್ಚಲ್ಲಿ ಅಂದ್ಬಿಡ್ತೀರಲ್ವ, ಅವ್ರ ನನ್ನಂಗಿಲ್ಲ ನೇಣ ಕೊಡ್ತಾರ ದೇಶದಲ್ಲಿ. ಅಲ್ಲಿಯ ಸರಿ ಈಗ ಆಯ್ತು ಲಾಸ್ಕೊಂಡು ಹೋಗ್ತಾ ಇರ್ತಾರೆ ಜನ ಇನ್ನೂ ಅಂತ ಇರ್ತಾರೆ, ಅದು ಸಹ ಚಿಂತೆ ಇಲ್ಲ. ಎಲ್ಲ ಹಾಸ್ಕೊಂಡು ಒಂದು ಯೋಚನೆ ಏನಂದ್ರೆ, ನನ್ನ ಅತ್ತೆ ವಯಸ್ಸಾಗಿದೆ, ನನ್ನ ಅತ್ತೆ ನನ್ನ ಪ್ರೀತಿ ಮಾಡಿದಾಳೆ, ಒಂದು ಗಂಡು ಮಗುವನ್ನು ನನಗೆ ಗಂಡನಾಗಿ ಕೊಟ್ಟರು, ಆದರೆ ನನ್ನ ಅದೃಷ್ಟ ಸರಿ ಇಲ್ಲ ನನ್ನ ಗಂಡ ಸಂತ ನೋಡಿ. ತಪ್ಪನ್ನ ಯಾವ ರೀತಿ ಅವಳು ಅತ್ತೆ ಮೇಲೆ ಎತ್ತ ಅಂತ ನನಗೆ ಅದನ್ನು ಎತ್ತಲಿ ವಹಿಸ್ಕೊಳ್ತಾಳೆ, ನನಗೆ ಸಂತೈಸ್ಕೊಳ್ತಾಳೆ, ಅವಳು ಸಂತೈಸ್ಕೊಳ್ತಾಳೆ. ನನಗೊಂದು ಗಂಡು ಮಗುವನ್ನು ಕೊಟ್ಟರು, ಅವ್ರು ನಮ್ಮ ದೇಶ ನನ್ನ ಯಾರು ಮದುವೆ ಆಗಲಿಲ್ಲ, ಆದರೆ ಪಾಪ ಇಲ್ಲಿರೋ ದೇಶದಲ್ಲಿ ಬಂದಿರತಕ್ಕಂಥ ಈ ಅಮ್ಮ ತನ್ನ ಗಂಡು ಮಗು ನನ್ನ ಕೊಟ್ಟು ಮದುವೆ ಮಾಡಿದ್ರು, ಆದರೆ ನಾನು ಉಳಿಸ್ಕೊಳಕ್ಕೆ ನನ್ನ ಕೈಯಿಂದ ಆಗಲಿಲ್ಲ. ಸತ್ತೋಗ್ಬಿಟ್ಟ ಅದು ಇರ್ಬೇಕಾದ್ರೆ ಇಂಥ ಅತ್ತೆ ನಮ್ಮ ಬಂದಿರ ಕೈ ಬಿಟ್ಟರೆ ಒಳ್ಳೇದಾಗುತ್ತಾ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಜನ ಹೇಳ್ತಾರೆ ಈ ಸೊಸೆಯಲ್ಲ ಅವಳು ಏಳು ಜನ ಗಂಡು ಮಗಳಿಗಿಂತಲೂ ಉತ್ತಮವಾದವಳು ಎಂಬುದಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಒಬ್ರು ಹೇಳ್ರಿ, ಒಬ್ರು ಕೇಳ್ಕೊಂಡು ಹೇಳ್ರಿ. ಮದುವೆ ಆಗಿರೋರು ಮದುವೆ ಬಿಟ್ಬಿಡ್ರಿ, ಅಲ್ಲಿ ಉದ್ದು ಕೈ ಬಿಡ ಕಡೆ ಅಲ್ಲಿ ಲಾಸ್ಟ್ ಅಲ್ಲಿ ಸರ್ ಸರ್ ಮದುವೆ ಅಂತ ಒಬ್ರು ಮಗ ಒಬ್ರು ನೋಡ್ರಿ ಇಟ್ಕೊಳ್ರಿ. ಹಾ ಇಟ್ಕೊಳ್ರಿ. ನಾನು ನನ್ನ ಅತ್ತೆಗೆ ಏಳು ಜನ ಗಂಡು ಮಗಳಿಗಿಂತ ಶ್ರೇಷ್ಠಳಾಗಿದ್ದೇನೆ. ಮುಂಜೆ ಮುಂಜೆ ಅಪ್ಪಟೆ ಇರ್ತೀರಿ ನೀನಲ್ಲ ಹಂಗ ಇದೀರ ಕೊಳ್ಳೆಗಾಲಕ್ಕೆ ಹೋಗಿ ನಮ್ಮ ಅತ್ತೆ ಸಾಯ್ತಾರೆ ಸ್ವಾಮಿ ಅಂತ ಪಾಠ ಮಂತ್ರ ಮಾಡ್ಕೊಂಡು ನಿಮ್ಮ ಇಟ್ಟು ಪೂಜೆ ಮಾಡ್ತಕ್ಕಂತ ಒಳ್ಳೆ ಸೊಸೆ. ಈಗಿನ ಕಾಲದಲ್ಲಿ ಎರಡು ಜನ ಗಂಡು ಮಕ್ಕಳಿಗಿಂತ ಶ್ರೇಷ್ಠ ಆಗಿರ್ತಕ್ಕಂಥ ಸೊಸೆಯನ್ನು ಹುಡುಕಿದ್ರೆ ದುರ್ಬಿನ ಹಾಕಿದ್ರು ಸಿಗಲ್ಲ. ಆದ್ರೆ ನಮ್ಮ ಸಭೆ ವಿಶ್ವಾಸ ಮಾತ್ರ ಅದಕ್ಕೆ ಅಲ್ಲ, ನಮ್ಮ ಸಭೆ ವಿಶ್ವಾಸಗಳು ಇಲ್ಲ ದುರ್ಬಿನ ಅಂತ ಬೇಡ ಕಣ್ಣೊಟ್ರೆ ಸಿಕ್ಬಿಡ್ತಾರೆ ಅಂತ ಒಳ್ಳೆ ಸೊಸೆ ಎಲ್ಲ ಜನ ಚಪ್ಪಡೆ ಹೊಡಿರಿ. ಸರಿ ಈಗ ನಾವು ನೋಡ್ತೇವೆ ಹಾಕೊಂಡು ಹೋಗ್ತೀವಿ ಏನಕ್ಕೆ ಹಾಕೊಂಡು ಹೋಗ್ತಾಳೆ ಅಂತ ಅಂದ್ರೆ ನನ್ನ ಅತ್ತೆ ವಯಸ್ಸಾಗಿದೆ, ಈ ವಯಸ್ಸಾದ ಕಾಲದಲ್ಲಿ ಗಂಡನೂ ಸಹ ಇಲ್ಲ ಒಂದು ದುಃಖ ಅವರಿಗಿದೆ, ಎರಡು ಗಂಡು ಮಕ್ಕಳಿದ್ರು ಅವ್ರು ಸಹ ಸತ್ತೋಗ್ಬಿಟ್ರು ಇನ್ನೂ ಸಾಕಷ್ಟು ದುಃಖ ಅವರಿಗಿದೆ. ಅದ್ರ ಜೊತೆಗೆ ನನ್ನ ದೇಶ ಬಿಟ್ಟು ಇಲ್ಲಿ ಬಂದ ಮೇಲೆ ಸ್ವದೇಶದ ಜನರು ನಮ್ಮ ಅತ್ತೆ ನಡೆಸ್ತಾ ಇದ್ದಾರೆ, ಯಾವ ಕಾರಣಕ್ಕೂ ನಮ್ಮ ಅತ್ತೆ ಮನೆ ಬಾಗಿಲು ಬಿಟ್ಟು ಹೊರಟ ಬರಬಾರ್ದು, ಯಾರು ಸಹ ನಮ್ಮ ಅತ್ತೆ ನಡೆಸಬಾರ್ದು. ಅದರಿಂದ ಏನೇ ಅವಮಾನ ಬಂದ್ರು, ಏನೇ ನಿಂದನೆ ಬಂದ್ರು, ಏನೇ ಸಮಸ್ಯೆಗಳು ಬಂದ್ರು, ಏನೇ ಕಷ್ಟ ಬಂದ್ರು ಆ ನನಗೆ ಬರಲಿ, ಕಷ್ಟ ದುಃಖ ಸಂಕಟ ನನಗೆ ಬರಲಿ, ಆದರೆ ನನ್ನ ಅತ್ತೆಗೆ ಸಂತೋಷ ಸಮಾಧಾನ ಸಿಗಲಿ ಎಂಬುದಾಗಿ ಹೇಳಿ ತುಡಿದು ಅಲ್ಲಿರ್ತಕ್ಕಂಥ ಎಲ್ಲವನ್ನು ಆರಿಸ್ಕೊಂಡೋಗಿ ತನ್ನ ಅತ್ತೆಯನ್ನು ಸಾಕ್ತಾ ಇದ್ದಂತೆ. ಅಲ್ಲಿಯ ಇದಕ್ಕೆ ಕಾರಣ ಏನು ಗೊತ್ತಾ, ನಹೋಮಿ ತೆಗೆದುಕೊಂಡಂತ ಒಳ್ಳೆಯ ತೀರ್ಮಾನಗಳಾಗಿದೆ. ಅವಳೇನ್ ಮಾಡುದು, ಈ ಮೋಲ್ ಪಟ್ಟಣವನ್ನು ಬಿಟ್ಟು ಬೆತ್ತೆ ಹೇಳಿ ಹೋಗೋಣ ಎಂಬುದಾಗಿ. ಯಾಕೆ ಅಂದ್ರೆ ಆ ಬೆತ್ತೆ ಹೇಳಿ ದೇವರಿದ್ದಾನೆ, ಇಸ್ರೇಲ್ ಜನರು ಆರಾಧನೆ ಮಾಡ್ತಕ್ಕಂಥ ಜೀವವುಳ್ಳ ದೇವರಿದ್ದಾನೆ, ಅದಕ್ಕೋಸ್ಕರವಾಗಿ ಆ ಪಟ್ಟಣಕ್ಕೆ ಹೋಗೋಣ ಎಂಬ ತೀರ್ಮಾನ ಮಾಡಲು. ಆ ಪಟ್ಟಣಕ್ಕೆ ಬಂದ ಕೂಡಲೇ ಎಂತ ಒಳ್ಳೆ ತೀರ್ಮಾನಗಳು ನೋಡ್ರಿ, ನಹೋಮಿ ತೀರ್ಮಾನ ಮಾಡಲು ತನ್ನ ಸ್ವದೇಶಕ್ಕೆ ಹೋಗೋಣ ಅಂತ, ರೂಪರ ತೀರ್ಮಾನ ಮಾಡಲು ನನ್ನ ಹತ್ತಿರ ಚೆನ್ನಾಗಿ ನೋಡ್ಕೋಬೇಕೆಂಬುದಾಗಿ, ಚೆನ್ನಾಗಿ ನೋಡ್ಕೋಬೇಕೆಂಬುದಾಗಿ. ಅದರಲ್ಲಿಯ ಏನ್ ನೋಡ್ಕೋಬೇಕು ಅತ್ತೆನ, ಸರಿ ಒಳಗೆಲ್ಲ ಆರಿಸ್ಕೊಂಡು ತಗೊಂಡು ಕೊಟ್ಟರು. ಈ ಹತ್ತೆ ಕೊಟ್ಟಿದ್ರೆ ತನ್ನ ಕೀಬ ತಿಂದ್ಬಿಟ್ಟು ಒಬ್ಬಾಗಿಲ್ಲ ಅವಳಿಗೆ, ಅವಳು ಪ್ರಾರ್ಥನೆ ಮುಂದೆ ದೇವರೇ ಸ್ವಂತ ತಂದೆ ತಾಯಿನ ಬಿಟ್ಟು ನಂತರ ಗಂಡನ ಕಳ್ಕೊಂಡಿರ್ತಕ್ಕಂಥ ನನ್ನ ಸೊಸೆ ಸಮಾಜ ಹೇಳ್ತಾ ಇದೆ ಏಳು ಗಂಡು ಮಕ್ಕಳಿಗಿಂತಲೂ ಉತ್ತಮಳು ಎಂದಾಗಿ ಹೇಳ್ತಾರೆ. ಇಂಥ ನನ್ನ ಸೊಸೆ ಯಾವತ್ತೂ ನಿದ್ದೆಯಾಗಿರಬಾರದು, ಹಿಂಗಾದ್ರೆ ಮಾಡಿ ಒಂದು ಗಂಡನ ನಮಗೋಸ್ಕರವಾಗಿ ಸಿದ್ಧ ಮಾಡುವಂತ ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ. ತಿನ್ಬಿಟ್ಟು ತಿನ್ಬಿಟ್ಟು ಮಲ್ಕೊಳ್ಳಿಲ್ಲ ಮತ್ತೆ ಅನೇಕ ಅತ್ತೈದ್ರಿಗೆ ಸಿಕ್ಕಿದ್ರೆ ಚಾನ್ಸ್ ಬಿಟ್ಟು ತಿನ್ಬಿಟ್ಟು ತಿನ್ಬಿಟ್ಟು ಮಲ್ಲಿ ಮಲ್ಕೊಳ್ತೀರ ಅಲ್ಲ, ನೀವು ಈ ರೀತಿಯೆಲ್ಲ ಕಷ್ಟ ಪಡುವಂತ ನಿಮ್ಮ ಸೊಸೆಗಳಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಏನು ನಿಮ್ಮನ್ನ ನಂಬಿ ಅವರು ಬಂದಿದ್ದಾರೆ, ಅವರ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದಾರೆ, ಸ್ವದೇಶವನ್ನು ಬಿಟ್ಟು ಬಂದಿದ್ದಾರೆ, ನೀವೇ ದೇವರು ನೀವೇ ತಂದೆ ತಾಯಿ ಅಂತ ನಿಮ್ಮ ಮನೆಗೆ ಬಂದಿದ್ದಾರೆ. ಈಗ ನೀವೇನ್ ಮಾಡಬೇಕು ಅಂದ್ರೆ ಅವರ ಕಷ್ಟವನ್ನು ತಿಂದು ತೇರಿಸ್ಕೊಂಡು ಸುಮ್ಮನೆ ಕೂರದಲ್ಲ, ಅವರ ಭವಿಷ್ಯಕ್ಕಾಗಿ ಪ್ರಾರ್ಥಿಸುವಂತ ಜವಾಬ್ದಾರಿ ಅತ್ತೆಯಂದೇ ಇದೆ. ಹಲ್ಲೆಲೂಯಾ. ಗಂಡಸರು ಏನಾದರೂ ತೀರ್ಮಾನ ಮಾಡ್ಕೊಳ್ಳಿ, ತಮಿಳು ಗಾದೆ ಇದೆ, ಕೊಂಡು ಬಂದ ತಂದೈ ಕೊಂಡು ಬಂದ ಜ್ವರಗಡ್ರಿ ಕೊಂಡು ಬಂದ ಹೇಳ್ರಿ ಕೊಂಡು ಬಂದ ತಂದೈ ಕೊಂಡು ಬಂದಾಲೂ ಹೊರ ಬಿಟ್ಟಾಲೂ ತಾಯಿ ಸಾಟಿಕೊಡ್ಪಾಡ್ ಹಿಂಗ್ ತೋರಿಸಿ ಹಿಂಗ್ ಕೇಳೋರಲ್ಲ ಮನವಿ ಸಾಟಿಕೊಡ್ಪಾಡ್ ಮನವಿ ಉಯಿರ್ ಕೊಡುಪಾ ನಂದನ್ ಎಲ್ಲ ಜ್ವರ ಚಪ್ಪಾಡ್ತೀವಿ ಆ ಉಯಿರ್ ಕೊಡುಪ ನಂದನ್ ಯಾರು ಬರ್ತಾ ಆತನ ಯೇಸು ಸ್ವಾಮಿ ಆಗಿರ್ತಾನೆ.
ತಂದೆ ಗಂಡಸರಿಗೆ ಮಕ್ಕಳು ದುಡ್ಡು ಕೊಟ್ಟರೆ ಮಾತ್ರ ನನ್ನ ಮಗ ಬಾಳೆ ಒಳ್ಳೆ ಉಂಟ್ರಿ, ನನ್ನ ಮಗ ಅವ್ನು ಒಳ್ಳೆ ಮಾಂಸ ಸರಕು ತುಂಡು ತುಂಡು ಕಾಲು ಕಾಲು ನೀ ಹಾಕು ಅದು ಬೆದಿರಿ ಬೇದಿರಲಿ ತಿನ್ಲಿ ಚೆಂದ ಸಂಬಳ ತಂದು ಕೊಡದೇ ಮುಂಜಪ್ಪಾರು ಊಸುತ್ತಿ ಊಸುತ್ತಿ ಅಮ್ಮ ಸರಿ ಸರಿ ಟೈಮ್ ಸಾಪಿಡ್ತೀವಿ ಕೊಡಮ್ಮ ಕೊಡು ನಾನು ಮಾರಿ ಮಾರಿ ಕೊಡು ತುಂಡು ತುಂಡು ಊಸುತ್ತಾ ಅಂತ ಅಪ್ಪ ಉಳುತ್ತಾರೆ. ಅಮ್ಮ ಏನು ಮಾಡ್ತಾ ಗೊತ್ತಾ, ಸುಮಾರು ಅವ್ರ ಬಿಟ್ಟು ಸ್ವೀಕರ ಸುಮಾರು ಅವ್ರು ಕೊಡ ಅವ್ರು ಕೊಡ ಸುಮಾರು 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 ಕೊಡ ಅಂದ್ಬಿಟ್ಟು ಅವ್ರ ಅಪ್ಪಗೆ ಹೋಗಿದ ತಕ್ಷಣ ಮುಚ್ಚಿಗೆ ಹೋದ್ರು ಕೊಡ ಲೋಪಂ ಬರ ಅಂತ ಕಳಿಸ್ಬಿಟ್ಟು ಅಮ್ಮ ಏನು ಮಾಡ್ತಾಳೆ ಅವಚಿಕೆ ಅವಚಿಕೆ ಮಕ್ಕಳಿಗೆ ಅಲ್ಲಿಯ ಒಂದು ಒಂದಾದ್ರೂ ಕೊಡ್ರಿ ಬರಬಿಟ್ಟಾದ್ರು ತಾಯ ಬೇಯ ಅಲ್ಲಿಯ ಕೊಂಡು ಒಂದಾದ್ರೂ ಬರಬಿಟ್ಟಾನು ತಾಯಿ ಕಾಫಿ ಕೊಡ್ಪಾಳು ಮನವಿ. ನೀವು ಹೆಂಡತಿ ಹತ್ರ ಹೇಳ್ತೀರಿ, ಹೆಂಡತಿ ಹತ್ರ ದಯವಿಟ್ಟು ಏನು ಸೀಕ್ರೆಟ್ ಹೇಳ್ಬೇಡಿ, ಗಲ್ಲಿಗೆ ಹೋಗ್ತಾರೆ ನೀವು, ನಿಮ್ ನಿಜವಾದ ಶತ್ರುಗೆ ಸೂಪರ್ ಪಾಕ್ಷಿಕ ತೆರಿಗೆ ವಿಷಯ ಅಲ್ಲಯ್ಯ ಹೆಂಡತಿ ಇದ್ರೆ ಏನಾದ್ರು ನನ್ನ ಹೆಂಡತಿ ಬಾಳ್ಗೊಳ್ಳಳು, ನನ್ನ ಧರ್ಮಪತ್ನಿ ಒಂದು ಪುಟ್ಟ ನಿದ್ದಲಾತಿ 5 ನಿಮಿಷ ಹೇಳು ಅಷ್ಟೇ, ಬಿಬಿಸಿ ನ್ಯೂಸ್ ಸ್ವಲ್ಪ ಲೇಟ್ ಆಗಿ ಹೋಗುತ್ತೆ ಈ ನ್ಯೂಸ್. ಅಮ್ಮ ಆ ಅಮ್ಮನಿಗೆ ಫಸ್ಟ್ ವಿಷಯ ತೆರಿಮಮ್ಮ ಅಲ್ಲೇ ಅಪ್ಪನಿಗೆ ಹೇಳಲ್ಲ ಅಮ್ಮ ತೆರಿಮ ಏನಮ್ಮ ಅದು ಸ್ವಲ್ಪ ಸ್ವಲ್ಪ ಅದ್ರಪ್ಪ ಒಗ್ಗರಣೆ ಹಾಕಿ ಬಿಡೋದು ಅಪ್ಪಡಿಯ ಅಂದ ತಕ್ಷಣ ಅವ್ರು ಇನ್ನೊಬ್ರಿಗೆ ಹೇಳ್ಬಿಡುದು ಇನ್ನೊಬ್ರಿಗೆ ಹೇಳುದು ಅವ್ನ ಮನೆ ಬಾಗಿಲು ದಾಟಿ ಬರೋದು ನೋಡಿ ಇಡೀ ಕರ್ನಾಟಕ ಹಾಕಿಕೊಡು ಪಾಡು ಮನವಿ ಉಯಿರ್ ಕೊಡಪ್ಪ ಅಂತ ಅಲ್ಲಯ್ಯ ಇದರೆಲ್ಲರಿಗೆ ಶ್ರೇಷ್ಠ ಯಾರು ಹೇಳ ನೋಡೋಣ ಅನ್ಮ ಅವರೇ ಯೇಸು ಸ್ವಾಮಿ ಅಲ್ಲಯ್ಯ. ಈಗ ನಾವು ನೋಡ್ತೇವೆ ನೂತನ ಆ ರೀತಿ ಅಲ್ಲ, ನವಮಿ ನೂತನ ಅಂದಾಗ ಆ ರೀತಿ ಅಲ್ಲ, ಇವರಿಬ್ಬರ ಮನಸ್ಸು ಒಂದಾಗಿದೆ. ಅದಕ್ಕೆ ದೇವರ ಹತ್ರ ನೂತನ ಸಂಗಡ ಮಾತಾಡ್ಕೊಟ್ರು ಏನಂತ ಮಾತಾಡಿರ್ತಾರೆ, ನನ್ನ ಹತ್ರ ತುಂಬ ಒಳ್ಳೆಯವರು. ನವಮಿ ಸಂಗಡ ಮಾತಾಡಿರ್ತಾರೆ ನನ್ನ ಸ್ವಲ್ಪ ಬಹಳ ಒಳ್ಳೆಯವರು. ಇವರು ಒಬ್ಬರಿಗೊಬ್ಬರು ಬಹಳ ಐಕ್ಯವಾಗಿದ್ದಾರೆ. ಇವರು ಐಕ್ಯವಾಗಿರುವಂತಹ ಉದ್ದೇಶಗಳು ದೇವರ ನಾಮದ ಮಹಿಮೆಗೋಸ್ಕರವಾಗಿ ಮಾತ್ರ ಅಲ್ಲ, ದೇವರ ಉದ್ದೇಶವೂ ಅದೇ ಆಗಿತ್ತು. ಒಂದು ಏನಾಯ್ತು, ಅವಳು ಗೋವಜನ ಮದುವೆ ಮಾಡಿಕೊಡ್ತಕ್ಕಂಥ ಒಂದು ಸಂದರ್ಭ ಬಂತು, ಅದು ಮುಂದೆ ಕತೆ ಬೇಕೆ ಬೇರೆ ಇದೆ, ಅದು ಬೇಡ, ಅದು ಬೇರೆ ಸಂದೇಶ ಆಗಿಬಿಡುತ್ತೆ. ಸರಿ ಗೋವಜನ ಒಳಗೆ ಅವಳಿಗೆ ಮದುವೆ ಆಗ್ತಾನೆ, ಕೊನೆಗೆ ಒಂದು ಮಗು ಸಹ ಹೊರಟ್ಬಿಡೋದು ಅವಳಿಗೆ ಅಲ್ಲಯ್ಯ. ಈಗ ಜನ ಏನ್ ಮಾಡ್ತಾರಂತೆ, ವಾಕ್ಯ ಓದ್ಕೊಡ್ರಿ 17 ವರ್ಷನ. ಯಾರು ಹೆಸರಿಟ್ಟಂತೆ, ನನೆಯವರು ಪಾಸ್ಟರ್ ಅಲ್ಲ, ಅತ್ತೆನೂ ಅಲ್ಲ, ಸೊಸೆನೂ ಅಲ್ಲ, ಯಾರು ಹೆಸರಿಟ್ರಂತೆ, ನೆನೆಯವರು. ಆ ಗಂಡು ಮಗು ಹುಟ್ಟಿದ ತಕ್ಷಣ ಯಾರು ನೆನೆಯವರು ಅಂದ್ರೆ, ನವೋಮಿ ವಾಪಸ್ ಬರುವಾಗ, ರೂತಳು ವಾಪಸ್ ಬರುವಾಗ ಯಾರೆಲ್ಲ ಅಪಹಾಸ್ಯ ಮಾಡಿದ್ರು, ಯಾರೆಲ್ಲ ಗೇಲಿ ಮಾಡಿದ್ರು, ಪರದೇಶಿ, ಊರು ಬಿಟ್ಟು ಹೋದವಳು, ವಿಧವೆ, ಗಂಡು ಸತ್ತವಳು, ಇವರ ಯಾರೆಲ್ಲ ಬೈದ್ರು, ಶಾಪ ಕೊಟ್ರು, ಗೊಣಗಾಡಿದ್ರು, ಅವರೆಲ್ಲರೂ ಸಹ ನೋಡಿ ಹೇಳ್ತಾರೆ, ಇವ್ರಿಗೊಂದು ಗಂಡು ಮಗು ಹುಟ್ಟಿದೆ, ಇವರಿಗೆ ಒಂದು ಗಂಡು ಮಗು ಹುಟ್ಟಿದೆ ಅಂತ ಹೇಳಿ ಅವ್ರ ಹೆಸರಿಟ್ಬಿಟ್ರು. ಎಂತೆ ಒಬ್ಬೈದಂದ್ರೆ ಏನು, ಹಾ ಯಾರಂತೆ, ಇಷ್ಟ ತಂದೆ, ಆಮೇಲೆ ದಾವಿದನಿಗೆ ತಾತ, ಅಲ್ಲಯ್ಯ ದಾವಿದನಿಗೆ ತಾತ, ಇಶಾಯನಿಗೆ ತಂದೆಯಾಗಿದ್ದಾನೆ ಈ ಒಬ್ಬೈದರು. ಸರಿ ಆ ಮಗುವನ್ನ ತಕ್ಕೊಂಡು ನೆನಪಿಗೆ ಕೊಡ್ತಾರೆ, ನವಮಿ ನಿನ್ನ ಕಣ್ಣೀರನ್ನು ಒರೆಸ್ಲಿಕ್ಕೋಸ್ಕರವಾಗಿ, ನಿನ್ನ ಅವಮಾನವನ್ನು ತೆಗೆದಾಕ್ಲಿಕ್ಕೋಸ್ಕರವಾಗಿ ಒಬ್ಬನು ಹುಟ್ಟಿದ್ದಾನೆ, ಅವನು ಯಾರು ಗೊತ್ತಾ, ನಿನ್ನ ಮುಪ್ಪಿನ ಕಾಲದಲ್ಲಿ ಅವನೇನ್ ಮಾಡ್ತಾನೆ, ನನ್ನ ಸಾಕ್ತಾನೆ. ಜೋರ ಚಪ್ಪಲ ಬಿಡ್ರಿ. 15 ವಚನ ಓದಿ, ಇವನು ನಿನ್ನನ್ನು ಉಜ್ಜೀವಿಸ ಮಾಡುವನು, ನಿನ್ನ ವೃದ್ಧಾಪ್ಯದಲ್ಲಿ ನಿನಗೆ. ಅಲ್ಲಯ್ಯ ಈ ಹುಟ್ಟಿರ್ತಕ್ಕಂಥ ಈ ಮಗನು ನಿನಗೆ ಹುಟ್ಟಿದ ನಮ್ಮ ಮಕ್ಕಳು ಅವರಲ್ಲ, ಇವತ್ತು ನಿನ್ನ ಸೊಸೆ ಹುಟ್ಟಿದಾರಲ್ಲ, ಯಾರು ಸೊಸೆ, ತನ್ನ ದೇಶವನ್ನು ಬಿಟ್ಟು, ತನ್ನ ತಂದೆ ತಾಯಿಯನ್ನು ಬಿಟ್ಟು, ಸಮಸ್ತವನ್ನು ಬಿಟ್ಟು, ನನ್ನ ಅತ್ತೆ ನನಗೆ ಬೇಕು, ನನ್ನ ಅತ್ತೆ ಆರಾಧನೆ ಮಾಡುವ ದೇವರು ಬೇಕು, ನನ್ನ ಅತ್ತೆ ಇರ್ತಕ್ಕಂಥ ದೇಶ ಬೇಕು, ಅವಳು ಸಾಯುವ ಜಾಗದಲ್ಲಿ ನಾನು ಸಾಯಬೇಕೆಂಬುದಾಗಿ ಒಳ್ಳೆಯ ತೀರ್ಮಾನವನ್ನು ಮಾಡಿಕೊಂಡು ಯಾವ ರೂತಳು ಅತ್ತೆಯ ಜೊತೆಗೆ ಬಂದೋ ಆ ರೂತಳ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಮಗು. ಈಗ ಹೇಳ್ತಾರೆ ಜನಗಳು, ಈ ಮಗು ಸಾಧಾರಣವಾದಂಥ ಮಗು ಅಲ್ಲ. ಹಲಲಯ್ಯ ನವಮಿ ನಿನ್ನ ಮಕ್ಕಳಿದ್ರಲ್ಲ ಅವರು ಅರ್ಧಕ್ಕೆ ಸತ್ತೋರು, ನೀನು ಕಟ್ಕೊಂಡಿರ್ತಕ್ಕಂಥ ಗಂಡ ಆ ದೇಶಕ್ಕೆ ಕಾಲಿಟ್ಟ ಸತ್ತೋದ, ಆದರೆ ಆ ದೇಶವನ್ನು ಬಿಟ್ಟು ಈ ದೇಶಕ್ಕೆ ಬಂದು ನನ್ನ ಅತ್ತೆ ಚೆನ್ನಾಗಿರಬೇಕು, ನನ್ನ ಅತ್ತೆ ಚೆನ್ನಾಗಿರ್ಬೇಕೆಂಬುದಾಗಿ ಆ ದೇಶವನ್ನು ಬಿಟ್ಟು ನಿನ್ನ ಹಿಂದೆ ಬಂದಲ್ಲ, ಇವಳ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಈ ಮಗು ನಿನ್ನ ವೃದ್ಧಾಪ್ಯದಲ್ಲಿ, ಅಲ್ಲಿ ಎಂಥ ಕಾಲದಲ್ಲಿ, ನಿನ್ನ ವಯಸ್ಸಾದ ಕಾಲದಲ್ಲಿ, ಕೋಲಾಡ್ಕೊಂಡು ನಡೀತಿರ್ತಕ್ಕಂಥ ಕಾಲದಲ್ಲಿ, ನಡೀಲಿಕ್ಕೆ ಸಾಧ್ಯವಾಗದಿರ್ತಕ್ಕಂಥ ಕಾಲದಲ್ಲಿ ಈ ಮಗು ಏನ್ ಮಾಡ್ತಾನಂತೆ, ನಿನ್ನನ್ನು ಅಲ್ಲಿಯ ಏನ್ ಮಾಡ್ತಾನಂತೆ,
ಹೇಳಿ ಸರಿಯಾಗಿ ಸಂರಕ್ಷಕನಾಗಿರುವನು ಅಂತ. ಇದೆಷ್ಟು ಜನ ಸೊಸೆಯಿದ್ರು ಕೊಟ್ಟಿರ್ತಕ್ಕಂಥ ಮಕ್ಕಳನ್ನ ಅತ್ತೆ ನೋಡಿ ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಳ್ತಾರೆ, ಮೇಲೆ ಬೆಳಗ್ಗೆ ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಳ್ತಾರೆ, ಎಷ್ಟು ಜನ ಕನಸು ಕಾಣ್ತಿದ್ದಾರೆ. ಈ ಪಡಿಚಿ ಇಂಜಿನಿಯರ್ ಆಯ್ತು, ಎನ್ನ ನಲ್ಲಾ ಪಾತ್ಕೋವಾ, ಎನ್ನ ನಲ್ಲಾ ಪಾತ್ಕೋವಾ, ಏನ್ ಕೂಟಕಾರ ನಲ್ಲಾ ಪಾತ್ಕೋವಾ. ಇಲ್ಲಿಗೆ ಇಲ್ಲಿ ಗ್ರೌಂಡ್ ಹಾಕೊಂಡಿದ್ದೀವಿ, ಇಲ್ಲಿ ಸ್ಕಚ್ ಗುಡಾರ ಬಾರ್ಡರ್. ನೀವು ದೊಡ್ಡ ಇಂಜಿನಿಯರ್ ಆದ್ಮೇಲೆ ಡಾಕ್ಟರ್ ಆದ್ಮೇಲೆ ಏನ್ ಮಾಡ್ತೀನಿ, ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ, ಚೆನ್ನಾಗಿ ನೋಡ್ಕೊಳ್ತಾನೆ. ಹಲ್ಲುಯ್ಯಾ, ಆದ್ರೆ ಇವ್ರು ಹೇಳ್ತಾರೆ, ಈ ಹುಟ್ಟಿದವನು ಇವನು ಮುಂದಿನ ದಿನದಲ್ಲಿ ನೀನು ಮುದುಕಿ ಆದ ಮೇಲೆ, ತುಂಬಾ ಮುದುಕಿ ಆದ್ಮೇಲೆ, ನಡೀಲಿಕ್ಕೆ ಆಗಿರುವಂತ ದಿನದಲ್ಲಿ, ಆಸ್ತಿಯಲ್ಲಿ ಮಲಗಿರುವಂತ ದಿನದಲ್ಲಿ ಇವನು ಏನ್ ಮಾಡ್ತಾ ಗೊತ್ತಾ, ಇವನು ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಎಂಬುದಾಗಿ. ಈ ಕಾಲದಲ್ಲಿ ಕೆಲವರು ಸೊಸೈಟಿ ಒಬ್ಬ ಅಜ್ಜಿ ಅಜ್ಜಿಂದು ಅಜ್ಜಿಂದು ಹುಷಾರಿಲ್ಲ, ಮುಂದೆ ಕೂತ್ಕೊಂಡಿರ್ತಾರೆ. ಈಗ ಸೊಸೆ ಹೇಳ್ತಾರೆ, ಹೋಯ್ತು ಆಯಾ ಒಬ್ಬ ಒಟ್ಟು ವಚನ ಹೋಯ್ತು ಹೇಳ್ಕೊಡೋದು, ಆಯಾ ಹೋಯ್ತು ವಚ್ಚಿಟ್ಟು ಮತ್ತೆ ಮಗು ಗುಡುಗುಡುದು ಹಿಂಗೆ ಹೊತ್ಬಿಡುದು. ಹಲಲುಯ್ಯ ಹಲಲುಯ್ಯ ಎಷ್ಟಂತ ಹೇಳ್ಕೊಡ್ತಾ ಇದ್ದ. ಆಯಾ ಸತ್ತ ಮೇಲೆ ನೆಕ್ಸ್ಟ್ ದಿನ ನೆಕ್ಸ್ಟ್ ದಿನ ಈಗ ಚಿಕ್ಕ ಕಲ್ಲ ಅಜ್ಜಿಗೆ ಹೋದ್ರೆ ಅದೇ ಬಿಡಲ್ಲ, ಅಜ್ಜಿ ಸತ್ತಮೇಲೆ ನೀವು ಅಜ್ಜಿ ಆಗ್ತಿರಲ್ಲ, ನಿಮ್ಮ ಮಗನ ಕಾಲು ದೊಡ್ಡದಾಗಿರ್ತಾವಲ್ಲ, ಗದೆ ನೋಡದೇ ಇರ್ತಾವಲ್ಲ, ಯಾಕೆ ನೀವು ಕಲ್ಸ್ಕೊಂಡಿರ್ತಾರಲ್ಲ, ಏನ್ ಕಲ್ಸ್ಕೊಂಡಿರ್ತಾರೆ, ಒದಿ ಒದಿ ಅಂತ ಕಲ್ಸ್ಕೊಂಡಿರ್ತಾರೆ, ಆ ಒದಿ ಪ್ರಾಕ್ಟೀಸ್ ಇದು. ಆಮೇಲೆ ನೀವು ಅಜ್ಜಿ ಆದ್ಮೇಲೆ ನೀನ್ ತಾನಮ್ಮ ಕಲ್ಸ್ಬಿಡ್ತಾ ನಿಕ್ಕಿ ಅದ್ರೆ ಒಂದು ಅಚ್ಚಿ ಪಾತ್ರ ಇರ್ರಿ. ಹಲ್ಲುಯ್ಯಾ ಹಲ್ಲುಯ್ಯಾ ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಆದರೆ ಜನ ಹೇಳಿದರೆ ಒಬ್ಬ ದಿನ ಅಂತವನಲ್ಲ ಅವನು ಯಾರು ಎಂಬುದಾಗಿ ನೋಡುವಾಗ ನಿನ್ನ ಮುಪ್ಪಿನ ಕಾಲದಲ್ಲಿ ನಿನ್ನನ್ನು ಸಮೃದ್ಧಿಯಾಗಿ ಕೊರತೆಯಿಲ್ಲದ ರೀತಿಯಲ್ಲಿ ಆಶೀರ್ವಾದಕರವಾಗಿ ನಿನ್ನನ್ನು ನಡೆಸುವಂತಹ ವ್ಯಕ್ತಿಯಾಗಿದ್ದಾನೆ. ಯಾಕೆಂದರೆ ರೂತುಗಳು ಮಾಡಿದಂಥ ತ್ಯಾಗ, ಅವಳು ತೆಗೆದುಕೊಂಡಂತ ತೀರ್ಮಾನ, ನವಮಿ ಅವಳು ತೆಗೆದುಕೊಂಡ ತೀರ್ಮಾನ, ಎಲ್ಲ ತೀರ್ಮಾನಗಳು ಒಳ್ಳೆಯದಾಗಿದ್ದರಿಂದ ಮುಂದಿನ ದಿನದಲ್ಲಿ ನಿಮಗೆಲ್ಲವೂ ಒಳ್ಳೆಯದೇ ಆಗುತ್ತೆ ಎಂಬುದಾಗಿ ಎಲ್ಲ ಜೋರಿಗೆ ಚಪ್ಪಟ. ಹಲ್ಲುಯ್ಯ ಸತ್ಯದಲ್ಲಿ ನೋಡ್ತೇವೆ, ನಹೋಮಿ ತೀರ್ಮಾನ ತಗೊಂಡ್ಲು, ರೂತಳು ತೀರ್ಮಾನ ತಗೊಂಡ್ರು, ಅವ್ರ ಫ್ಯೂಚರ್ ಏನಾಯ್ತು ಗೊತ್ತಾ, ಈ ಎಲ್ಲಿಗೆಲ್ತನು ಐಶ್ವರ್ಯವಂತನಾಗಿ ಮಾಪ ದೇಶಕ್ಕೆ ಹೋದ, ಕೊನೆಗೇನಾದ ಭಿಕ್ಷುಕನಾಗಿ ಎಲ್ಲವನ್ನು ಕಂಡು ಭಿಕ್ಷುಕನಾಗಿ ಹೋದ. ನಹೋಮಿ ಭಿಕ್ಷುಕನಾಗಿ ದೇಶಕ್ಕೆ ವಾಪಸ್ ಬಂದು ಐಶ್ವರ್ಯವಂತಳಾಗಿ ಮಾರ್ಪಟ್ಟು, ಕಾರಣ ಅವರವರು ತೆಗೆದುಕೊಂಡ ತೀರ್ಮಾನಕ್ಕೆ ಸಿಕ್ಕಿರ್ತಕ್ಕಂತ ಪ್ರತಿಫಲವೇ ಆ ಪ್ರತಿಫಲವಾಗಿದೆ. ಇವತ್ತು ನೀವು ಏನ್ ತೀರ್ಮಾನ ತೆಗೆದುಕೊಳ್ತೀರಾ, ಆಧ್ಯಾತ್ಮಿಕವಾಗಿರ್ತಕ್ಕ ತೀರ್ಮಾನಗಳನ್ನ ನೀವು ಏನ್ ತೆಗೆದುಕೊಳ್ತೀರಾ, ಆ ತೀರ್ಮಾನಕ್ಕೆ ತಕ್ಕ ಪ್ರತಿಫಲವನ್ನೇ ನಿಮ್ಮ ಜೀವನದಲ್ಲಿ ಮುಂದಿನ ದಿನದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಉಂಟು. ಹಲಲುಯ್ಯ ಇಲ್ಲಿ ನಾವು ನೋಡ್ತೇವೆ, ಜಕ್ಕಾಯ ಎಂತಕ್ಕಂಥ ವ್ಯಕ್ತಿ, ಜಕ್ಕಾಯ ಎಂತಕ್ಕಂಥ ವ್ಯಕ್ತಿ ಅವನ್ ಯಾರಂತೆ, ಸುಂಕದ ಗುತ್ತಿಗೆದಾರ ಎಂಬುದಾಗಿ ನಾವು ನೋಡ್ತೇವೆ. ಹಲಲುಯ್ಯ ಋತುಳಿಗೆ ಕಂಪ್ಲೀಟ್ ಮಾಡ್ಬಿಟ್ನ, ಋತುಳು ಯಾರಂತ ಕೊನೆ ಹೇಳಿದ ಅವ್ರನ್ನೇ, ಋತುಳು ಯೇಸು ಸ್ವಾಮಿ ಮುತ್ತಜ್ಜಿ. ಹಲಲುಯ್ಯ ನೋಡಿ ಎಂತ ಭಾಗ್ಯ ಇತ್ತು ನೋಡ್ರಿ, ನಮ್ಮ ಅಜ್ಜಿ ಆಗ್ಬೋತಾ, ರೂತಳು ರೂತಳು ಅಂತ ಊರಲ್ಲಿ ಹೇಳ್ಕೊಳ್ಳೋದು ಯೇಸು ಸ್ವಾಮಿ. ಆ ಮನೆಯಲ್ಲಿ ಮರಳು ಹೇಳಿದ್ರೆ ಗೊತ್ತೇನ ಗೊತ್ತಿಲ್ಲ, ಆದ್ರೆ ಅಜ್ಜಿ ಅಜ್ಜಿ ಹೇಳ್ತಾನೆ, ನಮ್ಮಜ್ಜಿ ರೂತಳು ರೂತಳು ಅಂತ. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಆ ರೀತಿ ಅವಳ ಹೆಸರು ಪ್ರಬಲವಾಗ್ಲಿಕ್ಕೆ ಕಾರಣ ಯೇಸು ಸ್ವಾಮಿ ಕಾರಣವಾಗಿದೆ. ಹಳವಡಬಡಿಕೆ ಕತೆ ಮುಗಿದೋಗಿರ್ಬೋದು, ಹಳವಡಬಡಿಕೆ ಕತೆ ಮುಗಿದೋಗಿರ್ಬೋದು, ಈ ಪುಸ್ತಕವನ್ನು ಬರೆದವರು ಸಮಯದ ಆಗಿರ್ಬೋದು, ಆದರೆ ಈ 21ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಹುಟ್ಟಿ 2000 ವರ್ಷ ದಾಟಿ ಹೋದರೂ ಸಹ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನರು ಒಂದು ದಿನಕ್ಕೆ ಋತುಳು ಋತುಳು ಎಂಬುದಾಗಿ ಅನೇಕರು ಹೆಸರು ಇಟ್ಟುಕೊಳ್ತಾರೆ. ಇಲ್ಲಿ ಎಷ್ಟು ಋತುಳು ಇದ್ರೆ ಇಲ್ಲಿ ರೈತರು ನೋಡ ಋತುಳನವರು ಹಾಗಿದ್ದ ಇಟ್ಕೊಳ್ತೀವಿ, ಇವರು ಎಲ್ಲ ಓಡ್ಬಿಡ್ತಾರೆ ಕಾಣ್ತೀರ ಅಂತ ಸುಮ್ಮನೆ ಹೇಳ್ದಷ್ಟೇ, ನೀವೆಲ್ಲ ಋತುಳ ತರ ಕಾಣ್ತೀರ, ಋತುಳ ತರನೇ ಇದ್ದೀರಾ. ಅಲ್ಲಿ ಎಲ್ಲ ಜನ ಚಪ್ಪಾಳೆ ಹೊಡೀರಿ. ಹಲ್ಲುಯ್ಯ ಸರಿ, ಈಗ ಇರುತ್ತಳು ತೆಗೆದುಕೊಂಡ ಒಳ್ಳೆ ತೀರ್ಮಾನ, ನಹೋಮಿ ತೆಗೆದುಕೊಂಡ ಒಳ್ಳೆ ತೀರ್ಮಾನಗಳು, ಇವರಿಬ್ಬರ ತೀರ್ಮಾನಗಳು ಒಳ್ಳೆಯದಾಗಿದ್ದರಿಂದ ಆ ದೇಶದಲ್ಲಿ ಅವರು ಆಶೀರ್ವಿಸಲ್ಪಟ್ಟವರಾಗಿ, ಅಧಿಕಾರಿಗಳಾಗಿ, ಏನಿಲ್ಲದವರಾಗಿ, ಗತಿಹೀನರಾಗಿ ಇದ್ರೂ ಸಹ ಒಂದು ದಿನದಲ್ಲಿ ಅಪಹಾಸ್ಯ ಮಾಡಿದವರ ಮಧ್ಯದಲ್ಲಿ ದೇವರು ಅವರನ್ನ ಮೇಲಕ್ಕೆ ಎತ್ತಿ ನಿಲ್ಲಿಸಿದ. ಕೆಸರಿನಿಂದ ಮೇಲಕ್ಕೆ ಎತ್ತಿ ಬಂಡೆಯ ಮೇಲೆ ನಿಲ್ಲಿಸುವ ದೇವರು ನಿನ್ನ ದೇವರು ಎಂಬುದಾಗಿ ದಾವಿ ನೀಡಿದ ಪ್ರಕಾರವಾಗಿ ರೂತಳ ಜೀವಿತದಲ್ಲಿ ಸಹ ಕೆಸರಿನಿಂದ ಮೇಲಕ್ಕೆ ಎತ್ತಿ ಕೆಳಗೆ ಬಿದ್ದಿರ್ತಕ್ಕಂಥ ಕಾರ್ಯವನ್ನು ಆರಿಸಿಕೊಂಡು ಜೀವನ ಮಾಡ್ತಾ ಇದ್ದಂತ ವ್ಯಕ್ತಿ ಈಗ ಅನೇಕರಿಗೆ ಕೊಡುವಷ್ಟರ ಮಟ್ಟಿಗೆ ಐಶ್ವರ್ಯವಂತಳಾಗಿ ಮಾರ್ಪಟ್ಟಳು ಎಂಬುದಾಗಿ ಹೇಳ್ತಾರೆ. ಹಲ್ಲುಯ್ಯ ಈ ಐಶ್ವರ್ಯ ಹೆಂಗೆ ಬಂತು ಅಂದ್ರೆ,
ಈ ಅನುಕೂಲ ಹೇಗೆ ಬಂತು ಅಂತಂದ್ರೆ ಅವಳು ತೆಗೆದುಕೊಂಡ ತೀರ್ಮಾನಕ್ಕೆ ಸಿಕ್ಕಿರ್ತಕ್ಕಂಥ ಪ್ರತಿಫಲವಾಗಿದೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದಿನಗಳಲ್ಲಿ ನೀವು ಏನು ತೀರ್ಮಾನ ತಗೊಳ್ತೀರ ಅದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ತೇವೆ ಜಕ್ಕಾಯ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಇವನು ಯಾರಂತೆ ಸುಂಕದ ಗುತ್ತಿಗೆದಾರ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಇವನೊಂದು ಸಾರಿ ಏನ್ ಮಾಡ್ತಾನೆ ವಾಕ್ಯ ಓದ್ಕೊಡ್ರಿ, ಲೂಕನ ವರ್ಷವಾರ್ತೆ 19:4 ವಚನ. ಸಾಕು, ನೋಡ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅಲ್ಲಿಯಾ ಅವನು ಏನ್ ತೀರ್ಮಾನ ಮಾಡ್ತಾನೆ? ಯೇಸುವನ್ನು ನಾನು ನೋಡಬೇಕು. ಅಲ್ಲಿಯಾ ನಮ್ಮ ಜೀವಿತದಲ್ಲಿ ಆರಾಧನೆ ಮಾಡೋದು ಮುಖ್ಯ ಅಲ್ಲ, ಫಸ್ಟ್ ನೋಡ್ಲಿಕ್ಕೆ ನಿಮ್ಗೆ ಆಸಕ್ತಿ ಎಲ್ಲಿರ್ಬೇಕು, ಎಲ್ಲಿರ್ಬೇಕು? ಆಲಯಕ್ಕೆ ಬಂದ ಮೇಲೆ ಅಲ್ಲ, ಆಲಯಕ್ಕೆ ಹೋಗ್ಬೇಕಾರನೆ, ಮನೆ ಬಿಡಬೇಕಾರನೆ ನಿಮ್ಮ ಆಸಕ್ತಿ ಇರಬೇಕು. ಏನಂತ? ನಾನು ಆಲಯಕ್ಕೆ ಹೋಗಲಿ. ಇಲ್ಲಿ ಯೇಸು ಸ್ವಾಮಿ ನೋಡ್ ಅವನು ಕಾಣ್ತಿಲ್ಲ, ಈಗ ನೋಡ್ಬೇಕಂತ ಒಂದು ತೀರ್ಮಾನ ಮಾಡ್ತಾನೆ. ಆಸಕ್ತಿ ಬರುತ್ತೆ ಅವನ ತೀರ್ಮಾನದಲ್ಲಿ. ಏನಿದೆ ಆಸಕ್ತಿ? ಕುತೂಹಲ ಇದೆ. ಆ ಕುತೂಹಲ ಆಸಕ್ತಿ ಇರುವುದರಿಂದ ಅವನೇನ್ ಮಾಡ್ದ? ಹಿಂಗೆ 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 ಅಂತ ಆಗ್ಲೇ ಇಲ್ಲ. ಯಾಕೆ ಬಂದ್ ಕೇಳ್ತ ಅವನು ಏನಾಗಿದ್ದಾನೆ? ಕುಳ್ಳನಾಗಿದ್ದರಿಂದ ಯೇಸುವನ್ನ ನೋಡ್ಲಿಕ್ಕೆ ಕೈಲ ಆಗ್ಲಿಲ್ಲ. ಹಲ್ಲೆಲೂಯ. ಸರಿ, ಏನ್ ಮಾಡ? ನೋಡ್ಲೇಬೇಕಂತ ತೀರ್ಮಾನವನ್ನು ಮಾಡ್ದ. ಹಲ್ಲೆಲೂಯ. ವಾಕ್ಯ ಓದ್ರಿ 8 ಇಲ್ಲಿ ನೋಡ್ತೇವೆ ಅವನು ನೋಡ್ಲಿಕ್ಕೆ ತೀರ್ಮಾನ ಮಾಡ್ದ, ಕೊನೆಗೆ ನೋಡ್ಬಿಟ್ಟ. ಈಗ ಯೇಸು ಸ್ವಾಮಿ ಏನ್ ಮಾಡಿದ್ರು? ಅವ್ನು ಹೆಸರು ಕರೆದ್ರು ಬಾರ್ಪ ಕೆಳಗೆ, ನೀನ್ಯಾಕೆ ಅಷ್ಟು ಮೇಲೆ ಹತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೆಸರು ಕರೆದ್ಬಿಟ್ರೆ ಅವನ ಆಶ್ಚರ್ಯ, ನನ್ನ ಹೆಸರಿಗೆ ಗೊತ್ತಾಯ್ತು. ಹಲ್ಲೆಲೂಯಾ. ನನ್ನ ಹೆಸರು ಯೇಸು ಸ್ವಾಮಿ ಏನ್ ಗೊತ್ತಾಗಿ ಹೆಸರು ಕರೆದ್ಬಿಟ್ರಲ್ಲ, ಇಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಚಕ್ಕಾಯಿನೇ ಕೆಳಗಿಲ್ಲದ ಬಾ ಅಂತ ಕರೆಕ್ಟ್ ನನ್ನನ್ನೇ ಕರೆದ್ಬಿಟ್ರಲ್ಲ ಅಂತ ಅವನು ಅನ್ಕೊಂಡ. ದಾವಿದ ಕರ್ಣ ಇಂದ್ರೆಯ ಗೊತ್ತಾಗುತ್ತೆ ಯೇಸು ಸ್ವಾಮಿ ಅಂತಂದ್ರೆ ಆತನು ತಾಯಿ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ಆತನು ಎಲ್ಲವನ್ನು ಬಲ್ಲಂತ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಆರಾಧಿಸುವಂತ ದೇವರು, ನೀನು ತಾಯಿ ಗರ್ಭದಲ್ಲಿ ಸೃಷ್ಟಿ ಆಗುವುದಕ್ಕಿಂತ ಮುಂಚಿತವಾಗಿ ನೀನು ಎಲ್ಲಾ ಕಾರ್ಯವನ್ನು ಬಲ್ಲಂತ ದೇವರೇ. ನೀನು ಆರಾಧಿಸುವ ಜೀವವುಳ್ಳ ದೇವರು, ಸತ್ತ ದೇವರಲ್ಲ, ಜೀವವುಳ್ಳ ದೇವರು. ಸತ್ತರು ಸಹ ಜೀವಂತನಾಗಿ ಎಂದು ಬಂದಂತ ದೇವರು ತಾನಾಗಿ ಒಬ್ಬನೇ. ಹಲ್ಲೆಲೂಯಾ. ಈಗ ಆಸೆ ಬಂದ್ಬಿಡ್ತು ದೇವರನ್ನು ಕಳೆದು ಕಲ್ಬಿಟ್ಟು ನೋಡ್ಬೇಕಂತ ಆಸೆ ತೀರ್ಮಾನ ಮಾಡಿದೆ. ನಾನು ಹೇಳ ನಾನು ನಿಮ್ಮನೆ ಬಂದ್ಬಿಡ್ತೀನಿ. ಏನೇಳಿದ್ರು? ನಾನು ನಿಮ್ಮನೆ ಬಂದ್ಬಿಡ್ತೀನಿ. ಜಕ್ಕಾಯಿನ ಒಂದು ಖುಷಿನೋ ಖುಷಿ, ಜಕ್ಕಾಯಿನಿಗೆ ಒಂದು ಖುಷಿನೋ ಖುಷಿ, ನಮ್ಮನೆ ಬರ್ತೀರಾ? ಎಸ್, ನಿಮ್ಮನೆ ನಾನು. ಜಕ್ಕಾಯಿನೇ ಓಟ ಓಡೋಗ್ತೇನೆ, ಎಲ್ಲ ಜನ ಬೈತಾರೆ, ದೂರ ಮನೆ ಇಲ್ಲ, ಇವನು ಬಡ್ಡಿ ವಸ್ತು ಮಾಡೋನು, ಟ್ಯಾಕ್ಸ್ ಕೊಡೋದು, ಟ್ಯಾಕ್ಸ್ ಕಲೆಕ್ಟ್ ಮಾಡೋನು, ಕೊಡದೆ ಬಿಟ್ರೆ ಅದಕ್ಕೆ ಕಮಿಷನ್ ಹಾಕೋನು, ಅದಕ್ಕೆ ಫೈನ್ ಹಾಕೋನು, ಇವ್ನ ಮನೆ ಬರ್ಬೇಕ? ಆಗಿನ ಕಾಲದಲ್ಲಿ ಪರಿಸರಿಗೆ ಸಾರಿ ಇಂಥದ್ದು ಸುಂಕದವ್ರಿಗೆ ಬೆಲೆ ಇಲ್ಲ ಅಂತ ಕಾಲದಲ್ಲ, ಯಾಕಂದ್ರೆ ಬಹಳ ಕಂಡೀಷನ್ ಕಂಡೀಷನ್ ಬೆಲೆ ಇರ್ತಿರ್ಲಿಲ್ಲ. ಅಂತ ಒಂದು ವ್ಯಕ್ತಿ ಇವನು ಯೇಸು ಅವ್ರ ಮನೆಗೆ ಹೋಗ್ತಾರೆ. ಸರಿ, ಅವ್ರ ಮನೆಗೆ ಹೋದ್ರು ಚಕ್ಕ ಏನು ಮಾಡಿರ್ತಾರೆ ನನಗೆ ಗೊತ್ತಿಲ್ಲ, ಕುತ್ಕೊಂಡ್ಬಿಟ್ರು ಹೋಗ್ತಾನೆ. ಅವ್ನು ತಿಂಡಿ ತಿಂದಿಟ್ನೋ ಏನು ತಿಂದಿಟ್ಟು ನಾನು ತಿಂದಿಟ್ಟು ನನಗೆ ಗೊತ್ತ ಗೊತ್ತಿಲ್ಲ, ಸುಮ್ಮನೆ ಕುತ್ಕೊಂಡ್ರು. ಕುತ್ಕೊಂಡಿದ ತಕ್ಷಣ ಯೇಸು ಸ್ವಾಮಿ ಚಕ್ಕಾಯಿ ನೋಡ್ತಾ ಇದ್ದ ಚಕ್ಕಾಯಿ ಗೊತ್ತನ್ನು ನೆನೆಸ್ಕೊಡ್ತೀನಿ, ಚಕ್ಕಾಯಿ ಕಳ್ಕೊಂಡಿರ್ಬೋದು. ಅವ್ನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ರು ಸಹ ಯೇಸು ಸ್ವಾಮಿ ಮನೆಗೆ ಬಂದ ಅಂತ ಅಂದ್ಕೊಳ್ಳೆ ಅವ್ನು ಏನೋ ಒಂದು ಖುಷಿ, ದೇವರೇ ಬಂದಂತಾಗುತ್ತೆ ಅವ್ರ ದೃಷ್ಟಿಯಲ್ಲಿ. ಸರಿ, ಕಾಲು ಕಡೆ ಕುತ್ಕೊಂಡ್ಬಿಟ್ಟ, ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ, ಚಕ್ಕಾಯಿನ ಸರಿ ನೋಡ್ತಾ ಇದ್ದಾರೆ, ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ, ಜಕ್ಕಾಯ ಒಬ್ಬರ ಕಂಡು ಒಬ್ಬರು ಮೀನು ಆಗ್ತಾ ಇದೆ, ಒಂದೊಬ್ಬರ ಕಂಡು ಒಬ್ಬರು ಸಂತಿಸ್ತಾ ಇದೆ. ಸಂತಿಸುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ಕಣ್ಣಿನ ಕಿರಣಗಳು ಜಕ್ಕಾಯಿನ ಕಣ್ಣಿನಲ್ಲಿ ಪ್ರವೇಶಿಸುವಾಗ ಅದು ಹೃದಯದಲ್ಲಿ ಒಂದು ಪರಿವರ್ತನೆ ಆಗ್ತಾ ಇದೆ. ಅವನು ತೀರ್ಮಾನ ಮಾಡ್ದ, ನಾ ಇಷ್ಟು ದಿವಸ ಅನ್ಯಾಯ ಮಾಡ್ಬಿಟ್ಟಿದ್ದೀನಿ, ಮೋಸ ಮಾಡ್ಬಿಟ್ಟಿದ್ದೀನಿ, ಯಾರಾದ್ರೂ ದುಡ್ಡು ಹೊಡ್ಕೊಂಡು ತಿನ್ಬಿಟ್ಟಿದ್ದೀನಿ, ಸುಮ್ ಸುಮ್ಮನೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದೀನಿ, ಸುಮ್ ಸುಮ್ಮನೆ ಬಡ್ಡಿ ವಸೂಲು ಮಾಡ್ಬಿಟ್ಟಿದ್ದೀನಿ, ಅದರಿಂದ ಹಿಂಗಿದ್ರೆ ನಾವು ಯೇಸು ಸ್ವಾಮಿ ಬಂದಿದ್ದಕ್ಕೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಯೇಸು ಸ್ವಾಮಿ ಪ್ರಸನ್ನ ಮಾಡೋದಕ್ಕಿಂತ ಮುಂಚಿತವಾಗಿ, ಯೇಸು ಸ್ವಾಮಿ ಬಾಯಿ ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಎಂದಾಗಿ ಹೇಳೋದಕ್ಕಿಂತ ಮುಂಚಿತವಾಗಿ ಇವನೇ ಪಾಪರಿಕೆ ಮಾಡ್ಬಿಡ್ತಾನೆ. ಏನು ತೀರ್ಮಾನ ಮಾಡ್ತಾನೆ? ನೋಡು ನೋಡ್ರಿ, ನಾನು ಮೋಸ ಮಾಡಿದ್ದೆಲ್ಲ ಕೊಟ್ಬಿಡ್ತೀನಿ, ನಾ ಪ್ರಶ್ನೆ ವಾಪಸ್ ಕೊಟ್ಬಿಡ್ತೀನಿ, ಅಷ್ಟೆಲ್ಲ ಕೊಟ್ಟರು ಬೇಕಾದಷ್ಟು ಆಸ್ತಿ ಇದೆ. ಏನ್ ಮಾಡ್ತೀನಿ? ಅರ್ಧ ಭಾಗದಷ್ಟು ಹಣ ಆಸ್ತಿಯನ್ನ ಮಾರಿ ಬಡವರಿಗೆ ದಾನ ಮಾಡ್ತೀನಿ ಅಂತ. ಅಲ್ಲಿಯ ತನಕ ಮೌನವಾಗಿದ್ದಂತ ಯೇಸು ಸ್ವಾಮಿ ಈಗ ತೀರ್ಪು ಕೊಡ್ತಾರೆ ನೋಡ್ರಿ. ಈಗ ಫಸ್ಟ್ ಏನ್ ಮಾಡಿದ್ರು? ಆ ಜಕ್ಕಾಯ ನೋಡ್ಲಿಕ್ಕೆ ಆಸೆ ಪಟ್ಟ, ಈಗ ಎರಡನೇದಾಗಿ ಅವನು ಅರಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಈಗ ಫಲಿತಾಂಶ ರಿಸಲ್ಟ್ ಬರ್ತಾ ಇದೆ. ಏನ್ ರಿಸಲ್ಟ್ ಬರ್ತಾ ಇದೆ? ಇದನ್ನು ಕೇಳಿ, ಯೇಸು ಇವತ್ತು ಈ ಮನೆಗೆ ರಕ್ಷಣೆ. ಒಳ್ಳೆ ಗುಡ್ ಫಲಿತಾಂಶ, ಒಳ್ಳೆ ರಿಸಲ್ಟ್, ಗುಡ್ ರಿಸಲ್ಟ್. ಏನು? ನೀ ತೆಗೆದುಕೊಳ್ಳುವಂತ ತೀರ್ಮಾನದಲ್ಲಿ ಅಡಕವಾಗಿದೆ, ನೀ ನೋಡ್ತಕ್ಕಂತ ನೋಟದಲ್ಲಿ ತೀರ್ಮಾನವು ಅಡಕವಾಗಿದೆ.
ಅದರ ಫಲಿತಾಂಶ ಹೆಂಗ್ ಸಿಗುತ್ತೆ ಅಂತಂದ್ರೆ ಆಶೀರ್ವಾದವನ್ನ ಶಾಪನ ಇಂತ. ಜಕ್ಕಾಯ ಇಷ್ಟು ದಿವಸ ತಪ್ಪಾಡ್ತಾ ಇದ್ದ, ಎಲ್ಲರೂ ತೀರ್ಮಾನ ಮಾಡಿರ್ತಾನೆ ಹಿಂಗ್ ಗೋಷ್ಠಿ ಮಾಡ್ಬೇಕು, ಹಂಗ್ ಗೋಷ್ಠಿ ಮಾಡ್ಬೇಕು, ಹಿಂಗ್ ದುಡ್ಡು ಮಾಡ್ಬೇಕು, ಹಂಗ್ ದುಡ್ಡು ಮಾಡ್ಬೇಕು ಎಂಬುದಾಗೆಲ್ಲ ತೀರ್ಮಾನವನ್ನು ಮಾಡ್ದ. ಆದ್ರೆ ಒಂದು ದಿನ ಗೊತ್ತಾಯ್ತು ನಾನು ಮಾಡ್ತಿರೋದಲ್ಲ ತಪ್ಪು ಎಂಬುದಾಗಿ ಗೊತ್ತಾಯ್ತು. ಈ ರೀತಿಯೆಲ್ಲ ತಪ್ಪು ಮಾಡ್ತಾ ಕುತ್ಕೊಂಡ್ರೆ ನಾನು ಪರಲೋಕ ರಾಜ್ಯಕ್ಕೆ ಹೋಗಲ್ಲ ಅಂತ ಅವ್ನಿಗೆ ಗೊತ್ತಾಯ್ತು. ಸಡನ್ ಆಗಿ ಮೊಣಕಾಲುಂಡ ದೇವರು ಮುಂದೆ ಅರಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ದೇವರೇ ಅನ್ಯಾಯವಾಗಿ ಹಣ ಸಂಪಾದನೆ ಮಾಡ್ಬಿಟ್ಟಿದ್ದೀನಿ, ಅನ್ಯಾಯವಾಗಿ ದುಡ್ಡನ್ನು ಹೊಡ್ಕೊಂಡು ತಿನ್ಬಿಟ್ಟಿದ್ದೀನಿ, ಬಡವ್ರ ರಕ್ತನ ಹಿಂಡು ಬಿಟ್ಟಿದ್ದೀನಿ, ಅವ್ರಿಗೆ ನಾಲ್ಕಷ್ಟು ವಾಪಸ್ ಕೊಟ್ಬಿಡ್ತೀನಿ. ಎಸ್ ಸ್ವಾಮಿ, ವೆರಿ ಗುಡ್, ಒಳ್ಳೆ ಫಲಿತಾಂಶ, ಒಳ್ಳೆ ತೀರ್ಮಾನಗಳು. ಸ್ವಲ್ಪ ಇದ್ದಷ್ಟು ಮತ್ತೆ ಒಂದ್ರ ಪಶ್ಚಾತ್ತಾಪ, ಒಂದು ಒಳ್ಳೆ ತೀರ್ಮಾನ ತೀರ್ಮಾನ ಮಾಡ್ತಾರೆ. ದೇವರೇ ಇಷ್ಟೆಲ್ಲ ವಾಪಸ್ ಕೊಡು, ನಾಲ್ಕರಷ್ಟು ಐದರಷ್ಟು ವಾಪಸ್ ಕೊಟ್ರು ಸಹ ನನ್ನ ಆಸ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು, ಆ ಆಸ್ತಿ ಬೇಕಾದಷ್ಟಿದೆ. ಏನ್ ಮಾಡ್ತೀವಿ ಗೊತ್ತಾ, ಅದನ್ನ ಅರ್ಧ ಭಾಗವನ್ನ ಮಾರಿ ಸ್ವಂತ ಆಸ್ತಿ, ಬಡ್ಡಿ ದುಡ್ಡಲ್ಲ, ಮೋಸ ಮಾಡಿ ದುಡ್ಡಲ್ಲ, ಅನ್ಯ ಸಂಪಾದನೆ ಮಾಡಿದ್ದಲ್ಲ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಯಲ್ಲಿ ಅರ್ಧ ಭಾಗವನ್ನ ಮಾರಿ ಬಡವರಿಗೆ ನಾನು ಕೊಡುತ್ತೇನೆ ಎಂಬುದಾಗಿ. ಆಗ ಯೇಸಪ್ಪ ಹೇಳ್ತಾರೆ, ಈ ಹೊತ್ತು ಈ ಮನೆಗೆ ನನ್ನ ಪ್ರೀತಿಯೊಳ ದೇವರ ಮಕ್ಕಳೇ, ಇವತ್ತು ನಿನ್ನ ಕುಟುಂಬಕ್ಕೆ ರಕ್ಷಣೆ ಸಿಗಬೇಕಾದ್ರೆ, ನಿನ್ನ ಕುಟುಂಬಕ್ಕೆ ಶಾಪವನ್ನು ತೆಗೆದುಹಾಕಿ ಆಶೀರ್ವಾದ ಸಿಗಬೇಕಾದ್ರೆ, ನಿನ್ನ ಕುಟುಂಬಕ್ಕೆ ದುಃಖವನ್ನು ತೆಗೆದುಹಾಕಲ್ಪಟ್ಟು ಸಂತೋಷವಾಗಿ ಮಾರ್ಪಡಬೇಕಾದ್ರೆ, ನೀ ತೆಗೆದುಕೊಳ್ಳತಕ್ಕಂಥ ತೀರ್ಮಾನದ ಮೇಲೆ ಆಶೀರ್ವಾದವು ಶಾಪವು ಅಡಕವಾಗಿದೆ. ಎಲ್ಲಿ ಮೇಲೆ ತೀರ್ಮಾನ ಮಾಡದ ಸತ್ತೋದ, ಅವ್ರ ಮಕ್ಕಳು ತೀರ್ಮಾನ ಮಾಡಿದ್ರು ಲೌಕಿಕ ವಾಸಿಗೆ ಒಳಗಾಗಿ ತೀರ್ಮಾನ ಮಾಡಿದ್ರು ಸತ್ತೋದ್ರು, ಸೌಲನ್ ತೀರ್ಮಾನ ಮಾಡ್ದ ರಾಜ್ಯಭಾರವನ್ನು ಕಳ್ಕೊಂಡ, ಗೆಹೇಜಿ ತೀರ್ಮಾನ ಮಾಡ್ದ ಕುಸ್ತುರವು ಅವನು ಆವರಿಸಿಕೊಂಡಿತ್ತು, ನಾವೊಮ್ಮೆ ತೀರ್ಮಾನ ಮಾಡಲು ಸ್ವದೇಶಕ್ಕೆ ಬಂದು ಶಾಪಗ್ರಸ್ತನಾಗಿ ಬಂದು ಬಡವಳಾಗಿ ಬಂದು ದರಿದ್ರಳಾಗಿ ಬಂದಳು. ಅವಳು ತೆಗೆದುಕೊಂಡ ತೀರ್ಮಾನದ ಹಿಂದೆ ಅನೇಕ ಅವಮಾನ ನಿಂದನೆಗಳು ಇತ್ತು, ಆದರೂ ಸಹ ಆ ದೇಶದಲ್ಲಿ ದೇವರು ಅವಳನ್ನು ತಲೆ ಎತ್ತುವಂತೆ ಮಾಡಿದ. ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯೇ, ನಿನ್ನ ತೀರ್ಮಾನ ಒಳ್ಳೆಯದಾಗಿರುವುದಾದ್ರೆ ನಿನ್ಗೆಲ್ಲೇ ಬಿದ್ದಿರು, ಯಾವ ಸ್ಥಿತಿಯಲ್ಲೇ ಇರು, ನೀ ತೆಗೆದುಕೊಳ್ಳುವಂಥ ತೀರ್ಮಾನಗಳು ದೇವರು ಮೆಚ್ಚುವ ತೀರ್ಮಾನವಾಗಿರುವುದಾದ್ರೆ ಕೊಚ್ಚೆಯಿಂದ ಮೇಲೆ ಕೆತ್ತಿ ಬಂಡೆ ನಿಲ್ಲಿಸುವ ದೇವರು ನಿನ್ನ ದೇವರಾಗಿದ್ದಾರೆ, ನಿನ್ನ ದೇವರಾಗಿದ್ದಾರೆ, ನಿನ್ನ ದೇವರಾಗಿದ್ದಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನ್ನನ್ನು ಕೊಚ್ಚೆಯಿಂದ ಮೇಲೆ ಕೆತ್ತಿ ಬಂಡೆ ನಿಲ್ಲಿಸ್ತೇನೆ. ಇಕ್ಕಟ್ಟಿನ ವೇಳೆಯಲ್ಲಿ ನನಗೆ ಮೊರೆಯಿಡು, ಕಷ್ಟದ ವೇಳೆಯಲ್ಲಿ ನನಗೆ ಬರೆಯಿಡು, ವ್ಯಾಧಿ ಬಂದಂತ ಸಂದರ್ಭದಲ್ಲಿ ನನಗೆ ಬರೆಯಿಡು, ನಾನು ಅದನ್ನು ಬಿಡಿಸುತ್ತೇನೆ ಮತ್ತು ನಿನ್ನನ್ನು ಏನ್ ಮಾಡ್ತೇನೆ ಸನ್ಮಾನಿಸಿ ಘನಪಡಿಸುತ್ತೇನೆ. ಪಿತೃಳ ಸಹೋದರನೇ ಸಹೋದರಿಯೇ, ನನ್ನ ಜೀವಿತ ಕಾಲವೆಲ್ಲ ಬರೀ ದುಃಖನೇ ಆಯ್ತು ಅಂತ ಚಿಂತೆ ಮಾಡ್ತಾ ಇದ್ಯಾ? ಆ ದುಃಖಕ್ಕೆ ಕಾರಣ ಒಂದೇ, ನೀನು ತೆಗೆದುಕೊಂಡ ಹಿಂದಿನ ಆ ಕೆಟ್ಟ ತೀರ್ಮಾನಗಳು. ಸಂತೋಷ ಬೇಕಾಗಿದೆಯಾ? ನಾವು ನಿನ್ನ ಜ್ಞಾಪಕ ಮಾಡಿ, ಸಂತೋಷ ಅವಶ್ಯಕತೆ ಆಗಿದೆಯಾ? ಋತುಳನ್ನ ಆ ಜ್ಞಾಪಕ ಮಾಡ್ಕೋ. ಸಂತೋಷದ ಅವಶ್ಯಕತೆ ಇದೆಯಾ? ಅನ್ಯಾಯಕ್ಕೆ ಸಂಬಂಧಪಟ್ಟದೆಲ್ಲ ಬಿಟ್ಟು ಒಳ್ಳೆಯದನ್ನು ಮಾಡಲಿಕ್ಕೋಸ್ಕರವಾಗಿ ಜಕ್ಕಾಯಿಂದ ತೀರ್ಮಾನವನ್ನು ಮಾಡಿ ದೇವರನ್ನ ಕುಟುಂಬಕ್ಕೆ ರಕ್ಷಣೆ. ನಿನಗಿದ್ದು ಬೇಕಾಗಿದ್ದ ಆಶೀರ್ವಾದವನ್ನು ನನ್ನ ದೇವರು ತಕ್ಕ ಕಾಲಕ್ಕೆ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾಕೆ ಅಂತಂದರೆ, ನೀನು ಆರಾಧಿಸುವ ದೇವರು, ಜೀವಿಸುವ ದೇವರು, ಸರಿಯಾದ ರೀತಿಯಲ್ಲಿ ತೀರ್ಪನ್ನು ಕೊಡುವ ದೇವರು ನಿನ್ನ ದೇವರಾಗಿದ್ದಾನೆ. ಇದಕ್ಕೆಲ್ಲ ಕಾರಣ ಒಂದೇ, ನೀನು ತೆಗೆದುಕೊಳ್ಳುವಂಥ ತೀರ್ಮಾನದ ಮೇಲೆ ಡಿಪೆಂಡ್ ಅಪ್ ಯುವರ್ ಡಿಸಿಷನ್. ನೀ ತೆಗೆದುಕೊಳ್ತಕ್ಕ ತೀರ್ಮಾನದ ಮೇಲೆ ಆಶೀರ್ವಾದಗಳು ಶಾಪಗಳು ನಿನ್ನನ್ನು ಹಿಂಬಾಲಿಸುವ. ಏನ್ ಬೇಕಾದ ತೀರ್ಮಾನ, ನಾನು ಇದನ್ನೇ ಹೇಳಕ್ ಹೋಗಲ್ಲ, ನಾನು ಈ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತಿಲ್ಲ. ದೇವ್ರು ಹೇಳ್ಬಿಟ್ಟಿದ್ದಾರೆ, ಎರಡು ಇಟ್ಬಿಟ್ಟಿದ್ದೀನಪ್ಪ ಆಶೀರ್ವಾದ ಶಾಪನ, ನೀನು ಏನ್ ಬೇಕಂತ ಗೊತ್ತ? ಯೇಸು ಸ್ವಾಮಿ ಹೇಳಿದ್ಮೇಲೆ ನಾನು ಹಿಂಗೆ ಇರ್ರಿ ಅಂತ ನಾನು ಹೇಳಕ್ಕೆ ಅವ್ರಿಗೆ ದೊಡ್ಡವನ ಇಲ್ಲ. ಆಶೀರ್ವಾದ ಬೇಕಾ? ಕೆಟ್ಟದನ್ನ ಬಿಡು, ಮೋಸ ಮಾಡೋದನ್ನ ಬಿಡು, ಸುಳ್ಳು ಹೇಳೋದನ್ನ ಬಿಡು, ಅನ್ಯಾಯ ಮಾಡೋದನ್ನ ಬಿಡು, ದೇವರಿಗೆ ಕೋಪ ಬರತಕ್ಕಂಥ ಎಲ್ಲ ಕಾರ್ಯಗಳನ್ನು ಬಿಡು. ನಂತರ ದೇವರು ಮೆಚ್ಚುವ ರೀತಿ ನಡ್ಕೊಳ್ಳಿಕ್ಕೆ ಪ್ರಯಾಸ ಪಡು, ಅದು ಕಷ್ಟ ಆಗ್ಬೋದು, ಅನೇಕರು ಅಪಹಾಸ್ಯ ಮಾಡ್ಬೋದು, ಅನೇಕರಲ್ಲಿ ಗೇಲಿ ಮಾಡ್ಬೋದು, ಆದರೆ ಒಂದು ದಿನ ಬರುತ್ತೆ ಅದೇ ಜನರ ಮುಂದೆ ನನ್ನ ದೇವರನ್ನ ಮೇಲಕ್ಕೆ ಎತ್ತುವ ದಿನ, ಅದೇ ಜನಗಳ ಮುಂದೆ ಅಪಹಾಸ್ಯ ಮಾಡಿದವರ ಮುಂದೆ ನಿನ್ನ ದೇವರನ್ನ ಮೇಲಕ್ಕೆ ಎತ್ತುವಂಥ ದಿನ. ಒಂದು ಸಣ್ಣ ಉದಾಹರಣೆ ಕೊಟ್ಟು ನನ್ನ ಸಂದೇಶವನ್ನು ಮುಕ್ತಾಯ ಮಾಡ್ತೇನೆ. ಹನ್ನೆರಡು ಇರತಕ್ಕಂಥ ಬಸ್ಸಲ್ಲಿ ಅನೇಕ ವರ್ಷಗಳೊಳಗೆ ಮಕ್ಕಳಿಲ್ಲ, ಅವಳು ಓರಗತಿಗೆ ಮಕ್ಕಳಾಗುತ್ತು, ಅವಳು ಇನ್ನೂ ದುಃಖ ಆಯಿತು, ನನ್ನ ಓರಗತಿಗೆ ಮಕ್ಕಳಾಗುತ್ತು, ನನಗೆ ಇನ್ನೂ ಮಕ್ಕಳಾಗಿಲ್ವಲ್ಲ. ಗಂಡತ್ರ ಬಂದು ಕೇಳ್ತಾಳೆ, ಏನಯ್ಯೋ ಇದು ಮಾಡ್ಬಿಟ್ಟಲ್ಲ, ಅದೇನು ಅವ್ರಿಗೆಲ್ಲ ಮಕ್ಕಳಾಗುತ್ತೆ, ನನಗೆ ಮಕ್ಕಳಾಗಿಲ್ವಲ್ಲ, ನಾನು ದೇವರ ಅಂತ ಅವನಂದ. ಅಲ್ಲೂ ಸಮಾಧಾನ ಸಿಕ್ಕಿಲ್ಲ. ಹೊರಡ ಹೋಗ್ತಾಳೆ, ಜನ ಅಲ್ಲ ಪಂಜೆ 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 ಹಂಗೆ ಹಿಂಗೆ ಏನೆಲ್ಲ ಅನಿಸ ಸ್ಟಾರ್ಟ್ ಮಾಡೋದು. ಸಮಾಜದಲ್ಲಿ ಅವ್ರಿಗೆ ಗೌರವ ಸಿಗ್ತಾಲ್ಲ, ಯಾವ ಫಂಕ್ಷನ್ಗೆ ಹೋಗೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ, ಅನಿಸ ಸ್ಟಾರ್ಟ್ ಮಾಡಿಬಿಟ್ರು. ಇಸ್ರಾಲ್ ದೇಶದಲ್ಲಿ ಪಂಜೆಯರಿಗೆ ಶಾಪಗ್ರಸ್ತರಿ ಬದಕ್ಕಂಥ ಒಂದು ಬಿಡ್ದಿದೆ. ಇಸ್ರಾಲ್ ದೇಶದಲ್ಲಿ ಪಂಜೆಯರಿಗೆ ಶಾಪಗ್ರಸ್ತಗಳು ಇರ್ತಾರೆ. ಅಂಥ ಒಂದು ತೀರ್ಮಾನ ಇರ್ತಕ್ಕಂಥ ದೇಶದಲ್ಲಿ ಅನ್ನಳು ಭಾಳ ದುಃಖದ ತುಂಬ ದುಃಖಗಳಾಗಿ ನೊಂದಗಳಾಗಿ
ಈಗ ಏನ್ ಮಾಡ್ತಾಳೆ, ಎಲ್ಲೂ ಹೋಗದೆ ಮಲಗ ಸ್ಟಾರ್ಟ್ ಮಾಡ್ತಾಳೆ. ಗಂಡನಿಂದ ಸಮಾಧಾನ ಸಿಕ್ಕಿಲ್ಲ, ಸಮಾಜದಲ್ಲಿ ಸಮಾಧಾನ ಸಿಕ್ಕಿಲ್ಲ, ಎತ್ತವರ ಮನೆಯಲ್ಲಿ ಸಮಾಧಾನ ಸಿಕ್ಕಿಲ್ಲ, ಎಲ್ಲೂ ಸಹ ಸಮಾಜದಲ್ಲಿ ಅವಳಿಗೆ ಸಂಬಂಧ ಸಿಕ್ಕಿಲ್ಲ. ಆಲಯಕ್ಕೆ ಹೋದ್ರು ಅಲ್ಲೂ ಸಹ ಸಮಾಧಾನ ಸಿಕ್ಕಿಲ್ಲ. ದೇವ್ರ ಸೇವಕರು ಸಹ ಅವಳನ್ನ ಅನುಸ್ಬಿಟ್ರು. ಈಗ ಒಂಟಿ ಜೀವನ, ದೇವರ ಸೇವೆಗಳು ಹಿಡಿದು ಸಮಾಜದ ತನಕ, ಕುಟುಂಬಸ್ಥರ ತನಕ ಅವಳೆಲ್ಲರೂ ಸಹ ಅಪಾಸ್ಯ ಮಾಡಿದವರೇ. ಆದರೆ ಏಕಾಂತವಾಗಿ ದೇವರ ಸನ್ನಿಧಿಯಲ್ಲಿ ಅವಳು ಪ್ರಾರ್ಥನೆ ಮಾಡ್ತಾಳೆ, ದೇವರೇ ನನ್ನ ಪರಿಸ್ಥಿತಿ ಹೀಗಿದೆ ಅಪ್ಪ, ಎಲ್ಲರನ್ನ ಅಣಿಸ್ತಾ ಇದ್ದಾರೆ ಸಮಾಜದಲ್ಲಿ, ನಾನೊಬ್ಬಳೇ ಒಂಟಿಯಾಗಿ ನಾನು ಇದ್ದೀನಿ, ಇದು ನಿಮಗೆ ಇಷ್ಟನಾ ಅಂತೇಳಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಏನು ತೀರ್ಮಾನ, ನನಗೊಂದು ಮಗುವನ್ನು ಕೊಟ್ಬಿಟ್ರೆ ನೀನು ಏನು ಮಾಡ್ತೀನಿ ಗೊತ್ತಾ, ಆ ಮಗುನ ನೀನು ಚರ್ಚೆಗೆ ಇಡ್ತೀನಿ, ನೀನು ಸೇವೆ ಇಟ್ಬಿಟ್ಬಿಡ್ತೀನಿ, ಆ ಮಗು ಎಲ್ಲಿಯ ತನಕ ನಾನು ಹಾಲು ಕುಡಿತಿರುತ್ತೋ ಅಲ್ಲಿ ತನಕ ನಾನು ಸಾಕ್ತೀನಿ, ಯಾವಾಗ ಅದು ಹಾಲು ಬಿಡುತ್ತೋ ತಕ್ಷಣ ತಂದು ನೀನು ಆಲಯ ಬಿಟ್ಬಿಡ್ತೀನಪ್ಪ ಸಾಕು, ಒಟ್ಟು ನನಗೆ ಬೇಕಾಗಿತ್ತು ಪಂಜೆ ಇರ್ತಕ್ಕ ಬಿರುದು ಆ ನನ್ನ ಬಿಟ್ಟು ಹೋಗ್ಬೇಕಷ್ಟೇ, ಪಂಜೆ ಅಂತ ಹೆಸರು ಬೇಡ. ದಯವಿಟ್ಟು ಎಸಪ್ಪ ಅಂದೆ, ದೇವ್ರೆ ನನ್ನ ಪ್ರಾರ್ಥನೆ ಕೇಳಪ್ಪ ಎಂದ ಹೇಳಿ ದೇವರು ಅರಿಕೆಯನ್ನು ಮಾಡಿ ಒಂದು ತೀರ್ಮಾನ ಮಾಡಿದ್ರು. ಏನಂತ, ಆ ಮಗುವನ್ನ ನನಗೆ ಕೊಡ್ತೇನೆ ಎಂದಾಗಿ. ಅವಳು ತೆಗೆದುಕೊಂಡು ಅಲ್ಲೇ ತನಕ ಅವಳು ತೀರ್ಮಾನ ತಗೊಂಡಿಲ್ಲ, ಯಾವಾಗ ಅವಳು ತೀರ್ಮಾನವನ್ನು ತೆಗೆದುಕೊಂಡು ಈ ಮಗು ಹುಟ್ಟಿದ ಕೂಡಲೇ ನಾನು ಹಾಲು ಕುಡಿಯುವುದನ್ನು ಇಟ್ಟುಕೊಂಡು ನಂತರ ಹಾಲು ಬಿಟ್ಟ ಮೇಲೆ ನನ್ನ ಆಲಯಕ್ಕೆ ಬಿಡ್ತೀನಿ ಎಂಬುದಾಗಿ ಯಾವಾಗ ಒಳ್ಳೆ ತೀರ್ಮಾನವನ್ನು ಮಾಡಲು ದೇವರು ಅವಳ ಗರ್ಭವನ್ನು ಮುಟ್ಟಿ ಒಂದು ಸುಂದರವಾದ ಮಗುವನ್ನು ಕೊಟ್ಟರು. ಅವನ ಪ್ರವಾದಿಯಾಗಿರ್ತಕ್ಕಂಥ ಸಮಯವನ್ನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲ ಜೋರಾಗಿ ಚಪ್ಪಳ. ಆ ಸಮಯವೆಲ್ಲ ತಾಯಿಯ ಕಣ್ಣಿನ ಒರೆಸಿದ್ದು ಮಾತ್ರ ಅಲ್ಲ ಅಪ್ಪ, ಸಾವಿರಾರು ಸಾವಿರ ಜನ ಪ್ರಜೆಗಳ ಕಣ್ಣಿನ ಒರೆಸಿದಂತ ವ್ಯಕ್ತಿ, ಅನೇಕ ರಾಜರಿಗೆ ಅಭಿಷೇಕ ಮಾಡಿದಂತ ವ್ಯಕ್ತಿ, ಅನೇಕ ಯಾಜಕರಿಗೆ ಅಭಿಷೇಕ ಮಾಡಿ ಆಶೀರ್ವಾದ ಮಾಡಿದಂತ ಒಳ್ಳೆ ಘನಾಂತ ಒಬ್ಬ ಸೇವಕನಾಗಿ ದೇವರು ಅವನ ಆಶೀರ್ವಾದ ಮಾಡಿದ್ರು. ಆದ್ರೆ ಇಲ್ಲಿ ಯಾರಿದ್ರೆ ಗೊತ್ತಾ, ತಾಯಿಯ ತೀರ್ಮಾನ ಅಡಕವಾಗಿದೆ. ಅದರಲ್ಲಿಯ ಅದರಲ್ಲಿಯ ತಾಯಿಯ ತೀರ್ಮಾನವು ಅದರಲ್ಲಿ ಸೇರಿದೆ. ಇವತ್ತು ನೀವೇನು ತೀರ್ಮಾನ ತಗೊಳ್ತಿರೋ ಅದು ನಿನಗೆ ಮಾತ್ರ ಆಶೀರ್ವಾದ ಇಲ್ಲ, ಈ ತೀರ್ಮಾನ ತೆಗೆದುಕೊಳ್ಳುವುದರ ಹಿಂದೆ ಅನೇಕರ ಆಶೀರ್ವಾದವಾಗಿ ಮಾರ್ಪಡಿಸಲಿಕ್ಕೆ ನನ್ನ ದೇವರು ಸಿದ್ಧನಾಗಿದ್ದಾನೆ. ನೀವು ಪ್ರಾರ್ಥನೆ ಮಾಡಿ, ದೇವರೇ ನಾನು ತೆಗೆದುಕೊಳ್ಳುವ ತೀರ್ಮಾನ ನನಗೆ ಮಾತ್ರ ಅಲ್ಲ ದೇವರೇ, ಅನೇಕರಿಗೆ ಅದು ಆಶೀರ್ವಾದವಾಗಿ ಮಾರ್ಪಡಿಸಿ ಎಂಬುದಾಗಿ ಒಳ್ಳೆಯ ತೀರ್ಮಾನ ತಗೊಳ್ಳಿ. ಮುಂದಿನ ದಿನದಲ್ಲಿ ದೇವರು ಇನ್ನೂ ವಿಶೇಷವಾದ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಎಲ್ಲರೂ ತಿಳಿದುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಎಲ್ಲ ಬಾಯಿ ಸ್ತೋತ್ರ ಮಾಡಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ತೀರ್ಮಾನ ಮಾಡಿದ್ರ ಇಲ್ಲಿ ತನಕ ತೀರ್ಮಾನ ಮಾಡಿದಂತ ತೀರ್ಮಾನಗಳು ನಿನಗೆ ಆಶೀರ್ವಾದವಾಗಿತ್ತ, ಅಥವಾ ನೀನು ತೀರ್ಮಾನ ಮಾಡಿದ ತೀರ್ಮಾನಗಳು ನಿನಗೆ ಶಾಪವಾಗಿ ಕಣ್ಣೀರಾಗಿ ದುಃಖವಾಗಿ ಮಾರ್ಪಟ್ಟಿತ್ತ? ಒಂದು ಸಮಯ ನಿನಗೆ ಅನುಕೂಲ ಇರುವ ವಿಧಾನದಿಂದ, ನಿನಗೆ ಅನುಕೂಲ ಇದೆ ಎಂಬತಕ್ಕಂಥ ಉದ್ದೇಶದಿಂದ ನೀನು ಏನೆಲ್ಲ ತೀರ್ಮಾನ ತಗೊಂಡು ಆ ತೀರ್ಮಾನದ ಹಿಂದೆ ಅವಮಾನಗಳು ನಿಂದನೆಗಳು ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಒಂದು ಒಳ್ಳೆ ತೀರ್ಮಾನವನ್ನು ಮಾಡಿ. ನಿನ್ನ ಆಶೀರ್ವಾದ ಸತ್ತು ಹೋಗಿದ್ರು ಸಹ ಅದಕ್ಕೆ ಜೀವವನ್ನು ಕೊಡುವ ದೇವರು ನಾನು ನೀನು ಆರಾಧಿಸುವ ದೇವರಾಗಿದ್ದಾನೆ. ನೀನು ತೆಗೆದುಕೊಳ್ಳುವಂತಹ ತೀರ್ಮಾನದ ಮೇಲೆ ಅಡಕವಾಗಿದೆ ನಿನಗೆ ಆಶೀರ್ವಾದಗಳು ಶಾಪಗಳು ಬೇಕಾಗಿದೆಯಾ ಎಂಬುದಾಗಿ ಯೋಚನೆ ಮಾಡಿ. ನೀವು ಯಾವ ಯಾವ ತಪ್ಪುಗಳನ್ನು ಮಾಡಿದ್ದೀರಾ, ಯಾವ ಯಾವ ತಪ್ಪುಗಳಲ್ಲಿ ನೀವು ಸಿಕ್ಕಿಕೊಂಡಿದ್ದೀರಾ, ಯಾವ ಯಾವ ತಪ್ಪುಗಳ ಮೂಲಕವಾಗಿ ಕುಟುಂಬದ ಆಶೀರ್ವಾದವನ್ನು ಕಳ್ಕೊಂಡಿದ್ದೀರಾ, ಯಾವ ಯಾವ ತಪ್ಪಿನ ನಿಮಿತ್ತವಾಗಿ ದೇವರು ಕೊಡ್ತಕ್ಕಂಥ ಆಶೀರ್ವಾದಕ್ಕೆ ನಿಮ್ಮ ತೀರ್ಮಾನ ಅಡ್ಡಿಯಾಗಿ ನಿಂತಿದೆ, ಎಲ್ಲವನ್ನು ತೀರ್ಮಾನ ಮಾಡಿ, ಅರಿಕೆ ಮಾಡಿ. ಋತುಗಳು ಅರಿಕೆ ಮಾಡೋದು, ನೆಹಮಿ ಅರಿಕೆ ಮಾಡೋದು, ದೇವರವನ್ನು ಆಶೀರ್ವದಿಸಿ. ಜಕ್ಕಾಯಿನ ತೀರ್ಮಾನ ಮಾಡಿದ, ದೇವರವನ್ನು ಕುಟುಂಬಕ್ಕೆ ರಕ್ಷಣೆಯನ್ನು ಕೊಟ್ಟು. ಇವತ್ತು ನಿನ್ನ ತೀರ್ಮಾನ ಯಾವ ತೀರ್ಮಾನ ಆಗಿದೆ? ಎಲ್ಲಿ ಬೇಕಾದ ತೀರ್ಮಾನವಾ, ಗೆಹೇಜಿ ತೀರ್ಮಾನವಾ, ಸವರ್ಣ ತೀರ್ಮಾನವಾ? ಯೋಚಿಸಿ ನೋಡಿ. ಎಂದೇ ಬನ್ನೇ.
ಅದು ನಮ್ಮ ತೀರ್ಮಾನದ ಮೇಲೆ ಅಡಕವಾಗಿದೆ. ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ.